Let's continue from paragraph 5. After another anxious wait, ಇನ್ನೊಂದು ಆತಂಕದ ಕಾಯುವಿಕೆಯ ನಂತರ, ಅಂದರೆ ಆತಂಕದಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಕಾದ ನಂತರ, ಆಫ್ಟರ್ ಅನದರ್ ಆ್ಯಂಕ್ಷಿಯಸ್ ವೆಯ್ಟ್, ಆ್ಯಂಕ್ಷಿಯಸ್ ಅಂದರೆ ಆತಂಕದಿಂದ ವೆಯ್ಟ್ ಕಾಯುವುದು, ಆ್ಯಂಕ್ಷಿಯಸ್ ವೆಯ್ಟ್, ಯುಧಿಷ್ಠಿರ ಟರ್ನ್ ಟು ಭೀಮಾ. ಯುಧಿಷ್ಠಿರ ನೋಡ್ದ ಸುಮಾರು ಹೊತ್ತು ಬರಲಿಲ್ಲ ಅವರು, ಅರ್ಜುನ ಬರಲಿಲ್ಲ, ನಕುಲ ಬರಲಿಲ್ಲ, ಸಹದೇವ ಬರಲಿಲ್ಲ, ಈಗ ಜೊತೆಯಲ್ಲಿರೋನು ಭೀಮ ಮಾತ್ರ. ಭೀಮ ವಾಸ್ ದ ಓನ್ಲಿ ಬ್ರದರ್ ವಿತ್ ಯುಧಿಷ್ಠಿರ ನೌ. ಸೊ ಹೀ ಟರ್ನ್ ಟು ಭೀಮ, ಯುಧಿಷ್ಠಿರ ಟರ್ನ್ ಟು ಭೀಮ, ಭೀಮನ ಕಡೆ ತಿರುಗಿ ಯುಧಿಷ್ಠಿರ ಹೇಳ್ತಾನೆ, ಡಿಯರ್ ಬ್ರದರ್, ಈವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸ್ ನಾಟ್ ರಿಟರ್ನ್. ಸಹೋದರ, ಡಿಯರ್ ಬ್ರದರ್, ಈವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸಂಟ್ ರಿಟರ್ನ್ಡ್. ಅರ್ಜುನನ್ನ ಬಹಳ ಶ್ರೇಷ್ಠ ಹೀರೋ ಅಂತ ಕರಿತೀವಿ ಅಲ್ವಾ, ಅಂತಹ ಮಹಾನ್ ಬಿಲ್ ವಿದ್ಯೆಗಾರ ಕೂಡ ವಾಪಸ್ ಬರಲಿಲ್ಲ. ಇಟ್ಸ್ ಎ ಶೇಮ್. ಓಕೆ ಡಿಯರ್ ಬ್ರದರ್, ಈವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸ್ ನಾಟ್ ರಿಟರ್ನ್. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ ಟು ಅವರ್ ಬ್ರದರ್ಸ್. ಏನೋ ಒಂದು ಭಯಾನಕವಾದದ್ದು ನಮ್ಮ ಸಹೋದರರಿಗೆ ಆಗಿದೆ. ಸಮಥಿಂಗ್ ಟೆರಿಬಲ್, ಟೆರಿಬಲ್ ಅಂದರೆ ಹೇಳಿ, ಟೆರಿಬಲ್ ಅಂದ್ರೇನು? ಭಯಾನಕವಾದದ್ದು. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ ಟು ಅವರ್ ಬ್ರದರ್ಸ್. ಏನೋ ಭಯಂಕರವಾದದ್ದು, ಭೀಕರವಾದದ್ದು ಸಂಭವಿಸಿದೆ ನನ್ನ ತಮ್ಮಂದಿರಿಗೆ ಅಂತಂದು, ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ. ನೋಡು, ಹಾಗಾಗಿ ಬೇಗ ಹುಡುಕಬೇಕು ನೀನು ಅಂತ ಭೀಮನಿಗೆ ಯುಧಿಷ್ಠಿರ ಹೇಳ್ತಾನೆ. ಸೊ ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ. ಫೈಂಡ್ ಅಂದರೆ ಕಂಡಿಡೋದು, ಕಾಣೋದು. ದೆಮ್ ಕ್ವಿಕ್ಲಿ, ಶೀಘ್ರವಾಗಿ. ಭೀಮ ಹರಿಡವೇ, ಹರಿ ಅಂದರೆ ಭಾಳ ಶೀಘ್ರವಾಗಿ ಹೊರಟ ಅಂದ್ರ. ಭೀಮ ವೆಂಟ್ ವೆರಿ ಕ್ವಿಕ್ಲಿ, ಇಮ್ಮಿಡಿಯೇಟಾಗಿ ಭೀಮ ಅಂದ ಕೂಡಲೇ ಆತಂಕದಿಂದ ಅವನು ಕೂಡ ಅವ್ರನ್ನೆಲ್ಲ ಹುಡುಕಿಕೊಂಡು ಕಾಡು ಮೇಡು ಎಲ್ಲ ಹತ್ತಿ ಇಳಿದು ಬರ್ತಾನೆ ಅಲ್ಲಿಗೆ. ಭೀಮ ಹರಿಡವೇ ವಿತೌಟ್ ಅನದರ್ ವರ್ಡ್, ಮರು ಮಾತನಾಡದೆ ಇನ್ನೂ ಒಂದು ಮಾತು, ಅಂದರೆ ಏನು ಯುಧಿಷ್ಠಿರ ಹೇಳಿದ್ರು ಭೀಮನಿಗೆ ಹೋಗಿ ನೋಡ್ಕೊಂಬ ಅಂತ ಹೇಳಿದ್ರು, ಅವ್ರಿಗೆ ಮರು ಇನ್ನೊಂದು ಮಾತು ಹೇಳಲಿಲ್ಲ, ಆಯಿತು ಹೊರಟ. ಭೀಮ ಹರಿಡವೇ ವಿತೌಟ್ ಅನದರ್ ವರ್ಡ್ ಲೈಕ್ ಅರ್ಜುನ, ಬಂದವನೇ ಅರ್ಜುನನ ರೀತಿಯೇ ಇವನು ಕೂಡ ಲೈಕ್ ಅರ್ಜುನ. ಭೀಮ ಆಲ್ಸೋ ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್. ಭೀಮನು ಕೂಡ ಆ ವಾರ್ನಿಂಗಿಗೆ ಎಚ್ಚರಿಕೆ ಕೊಡ್ತಿತ್ತಲ್ಲ ಬಾಡಿಲೆಸ್ ವಾಯ್ಸು, ಇನ್ವಿಸಿಬಲ್ ವಾಯ್ಸು, ಭೀಮನು ಕೂಡ ಆ ಧ್ವನಿಗೆ ಗಮನ ಕೊಡಲಿಲ್ಲ. ಹೀ ಡಿಡ್ ನಾಟ್ ಹೀಡ್, ಹೀಡ್ ಅಂದರೆ ಗಿವ್ ಅಟೆನ್ಷನ್, ಗಮನ ಕೊಡೋದು. ಡಿಡ್ ನಾಟ್ ಹೀಡ್ ಅಂದರೆ ಡಿಡ್ ನಾಟ್ ಗಿವ್ ಅಟೆನ್ಷನ್, ಅದನ್ನು ಲೆಕ್ಕಿಸಲಿಲ್ಲ, ಕೇರ್ಲೆಸ್ ಮಾಡ್ದ. ಭೀಮ ಡಿಡ್ ನಾಟ್ ಗಿವ್ ಅಟೆನ್ಷನ್ ಟು ದಿ ಬಾಡಿಲೆಸ್ ವಾಯ್ಸ್ ವಾರ್ನಿಂಗ್ ಆ್ಯಂಡ್ ಡ್ರ್ಯಾಂಕ್ ದಿ ವಾಟರ್ ಈಗರ್ಲಿ. ಇವನಿಗೂ ಕೂಡ ತುಂಬ ಥರ್ಸ್ಟ್ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಇಮ್ಮಿಡಿಯೇಟಾಗಿ ಏನು ಮಾಡ್ತಾನೆ ಭೀಮ ಕೂಡ, ನೀರು ಕುಡಿದ ತಕ್ಷಣ ಅವನಿಷ್ಟೇ ಬಲಶಾಲಿ ಆಗಿದ್ರು ಕೂಡ ಹಿ ಫೆಲ್ ಡೌನ್, ಹಿ ಬಿಕೇಮ್ ಅನ್ಕಾನ್ಷಿಯಸ್ ಆ್ಯಂಡ್ ಫೆಲ್ ಡೌನ್, ಅಪಿಯರೆನ್ಸ್ ಟು ಬಿ ಡೆಡ್. ಆ್ಯಂಡ್ ಡ್ರ್ಯಾಂಕ್ ದಿ ವಾಟರ್ ಈಗರ್ಲಿ, ಈಗರ್ಲಿ ಅಂದರೆ ಆತುರ ಆತುರವಾಗಿ, ಈಗರ್ ಅಂದರೆ ಬೇಗ ಬೇಗ ಬೇಗ, ಅಯ್ಯೋ ದಾಹ ದಾಹ, ನೀರು 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 ಅಂತ. ಈ ಡ್ರ್ಯಾಂಕ್ ದಿ ವಾಟರ್ ಈಗರ್ಲಿ ಆ್ಯಂಡ್ ಗ್ಲೇರಿಂಗ್ ರೌಂಡ್ ಇನ್ ಡಿಫಿಯನ್ಸ್. ನೀರು ಕುಡಿದ ನಂತರ ಅವನು ಅಲ್ಲಿ ಸುತ್ತ ನೋಡ್ತಾನೆ, ದಿಟ್ ಈಸ್ ಗ್ಲೇರಿಂಗ್ ಅರೌಂಡ್, ಲುಕಿಂಗ್ ಅರೌಂಡ್ ಇನ್ ಡೆಫಿಯನ್ಸ್. ಡೆಫಿಯನ್ಸಿಗೆ ಅಲ್ಲಿ ಮೀನಿಂಗ್ ಇದೆಯಾ ಗ್ಲೋಸರಿಯಲ್ಲಿ? ಹಾಂ ಹಾಂ, ಅಂದರೆ ನಿರಾಕರಿಸು, ಅವಿಧೇಯನಾಗಿರುವುದು, ಹೇಳದನ್ನು ಕೇಳದೆ ಇರೋದು. ಗ್ಲೇರಿಂಗ್ ಅರೌಂಡ್ ಇನ್ ಡೆಫಿಯನ್ಸ್, ಯಾವುದನ್ನು ಲೆಕ್ಕಿಸದೆ ಅವನು ಸುತ್ತ ಹಿಂಗೆ ನೋಡ್ದ, ಲುಕ್ಡ್ ಅರೌಂಡ್, ಗೇಜ್ಡ್ ಅರೌಂಡ್ ಕೇರ್ಲೆಸ್ಲಿ.
ಆ್ಯಂಡ್ ಇನ್ಸ್ಟ್ಯಾಂಟ್ಲಿ ಇಸ್ ಗ್ರೇಟ್ ಸ್ಟ್ರೆಂತ್ ಸೀಮ್ ಟು ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಎ ಗಾರ್ಮೆಂಟ್. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದು. ಅವನಲ್ಲಿ ಗ್ರೇಟ್ ಸ್ಟ್ರೆಂತ್ ಇತ್ತಲ್ಲ, ಆಫ್ಟರ್ ಡ್ರಿಂಕಿಂಗ್ ದ ವಾಟರ್ ಫ್ರಮ್ ದಟ್ ಎಂಚಾಂಟೆಡ್ ಪೂಲ್ ಇಮಿಡಿಯೇಟ್ಲಿ ವಾಟ್ ಹ್ಯಾಪನ್, ಇನ್ಸ್ಟ್ಯಾಂಟ್ಲಿ ಅಂದರೆ ಕ್ವಿಕ್ಕಾಗಿ ತಕ್ಷಣ ಏನಾಯಿತು, ಆ ನೀರು ಕುಡಿದ ತಕ್ಷಣ ಇನ್ಸ್ಟ್ಯಾಂಟ್ಲಿ, ಈ ಇನ್ಸ್ಟ್ಯಾಂಟ್ ಕಾಫಿ ಪೌಡ್ರ್ ಬರುತ್ತೆ ಗೊತ್ತಾ ನಿಮಗೆ, ಅದೇನು ಜಾಸ್ತಿ ಕುದಿಸೋಂಗೆ ಅಲ್ಲ, ಕುದಿಸಿರೋ ಹಾಲಿಗೆ ಸುಮ್ಮನೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡೋದಲ್ಲ, ಅದನ್ನು ಇನ್ಸ್ಟ್ಯಾಂಟ್ ಕಾಫಿ ಪೌಡರ್ ಅಂತ. ಇನ್ಸ್ಟ್ಯಾಂಟ್ ಅಂದರೆ ಕ್ವಿಕ್ಕಾಗಿ ಮಾಡುವುದು ಅಂತ, ಬೇಗ ಇನ್ಸ್ಟ್ಯಾಂಟ್ಲಿ. ಆ್ಯಂಡ್ ಇನ್ಸ್ಟ್ಯಾಂಟ್ಲಿ ಇಸ್ ಗ್ರೇಟ್ ಸ್ಟ್ರೆಂತ್ ಸೀಮ್ ಟು ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಎ ಗಾರ್ಮೆಂಟ್. ಅವನ ಗ್ರೇಟ್ ಸ್ಟ್ರೆಂತ್ ಇತ್ತಲ್ಲ ಭೀಮಂದು, ತನ್ನಿಂದ ಇಮ್ಮಿಡಿಯೇಟಾಗಿ ಇಡೀ ಬಲ ಹೊರಟು ಹೋದ ಅನುಭವ ಆಯಿತು ಅವನಿಗೆ, ತನ್ನೆಲ್ಲ ಬಲ ಕುಸಿದೋಯ್ತು. ದ ಗ್ರೇಟ್ ಸ್ಟ್ರೆಂತ್ ಸೀಮ್ ಟು ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಎ ಗಾರ್ಮೆಂಟ್, ಒಂದು ಬಟ್ಟೆ ತನ್ನ ಮೈ ಮೇಲಿಂದ ಹೆಂಗೆ ಬಿದ್ದು ಹೊರಟೋಗುತ್ತೋ ಆ ರೀತಿಯಾಗಿ ತನ್ನಲ್ಲಿರೋ ಎಲ್ಲ ಬಲ ಏನಾಯಿತು, ಕಳ್ಕೊಂಬಿಟ್ಟ. ಹಿ ಲಾಸ್ಟ್ ಆಲ್ ಹೀಸ್ ಸ್ಟ್ರೆಂತ್ ಆ್ಯಂಡ್ ಈ ಆಲ್ಸೋ ಫೆಲ್ ಡೆಡ್ ಅಮಾಂಗ್ ಈಸ್ ಬ್ರದರ್ಸ್. ಅವನು ಕೂಡ ತನ್ನ ಇತರ ಸಹೋದರರಂತೆ ಸತ್ತು ಬಿದ್ದೋದ. ಲೈಕ್ ಆಲ್ ಅದರ್ ಬ್ರದರ್ಸ್ ಭೀಮ್ ಆಲ್ಸೋ ಫೆಲ್ ಡೌನ್ ಡೆಡ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 6. ಪಜಲ್ಡ್ ಅಂತ ಅಂದರೆ ತುಂಬ ಕನ್ಫ್ಯೂಸ್ ಆದ, ಗೊಂದಲಕ್ಕೀಡಾದ. ಪಜಲ್ಡ್ ಆ್ಯಂಡ್ ವರೀಡ್ ದಟ್ ಈಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್ಡ್. ಏನು ಮಾಡಬೇಕು ಅಂತ ತೋಚಲಿಲ್ಲ ಇದಿಷ್ಟನಿಗೆ. ಆಲ್ ಈಸ್ ಫೈವ್ ಬ್ರದರ್ಸ್ ಸಾರಿ ಆಲ್ ಹಿಸ್ ಫೋರ್ ಬ್ರದರ್ಸ್ ಡಿಡ್ ನಾಟ್ ರಿಟರ್ನ್, ಈವನ್ ಭೀಮ ಅರ್ಜುನ್ ಆಲ್ಸೋ ನಾಟ್ ರಿಟರ್ನ್. ನಕುಲ ಸಹದೇವ್ ಹೋಗಲಿ, ಅವರು ಇವ್ರಿಗಿಂತ ಬಲಶಾಲಿಗಳಲ್ಲ, ಎಕ್ಸ್ಪರ್ಟ್ ಅಲ್ಲ, ಬರಲಿಲ್ಲ ಅಂದ್ಕೊಂಡ್ರು ಭೀಮ ಆ್ಯಂಡ್ ಅರ್ಜುನ್ ಆಲ್ಸೋ ನಾಟ್ ರಿಟರ್ನ್ಡ್ ಅಂದಾಗ ಯುಧಿಷ್ಠಿರ ಬಿಕೇಮ್ ಸೋ ಟೆನ್ಸ್ಡ್, ಬಿಕೇಮ್ ಮೋರ್ ಆ್ಯಂಕ್ಷಿಯಸ್, ವರೀಡ್, ಪಜಲ್ಡ್ ಆ್ಯಂಡ್ ವರೀಡ್ ದಟ್ ಈಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್. ಯುಧಿಷ್ಠಿರ ಹಿಮ್ಸೆಲ್ಫ್ ಪ್ರೋಸೆಸ್ಡ್ ಇನ್ ದ ಡೈರೆಕ್ಷನ್. ಕೊನೆಗೇನು ಮಾಡ್ತಾರೆ, ಯುಧಿಷ್ಠಿರ ಹಿಮ್ಸೆಲ್ಫ್ ಯುಧಿಷ್ಠಿರ ತಾನೇ ಪ್ರೊಸೀಡೆಡ್ ಮುಂದುವರಿದ ಅಂತ ಓದನೋ, ಪ್ರೊಸೀಡೆಡ್ ವಾಕ್ಡ್ ಟು ದಿ ಡೈರೆಕ್ಷನ್, ಆ ಪೂಲಿನ ಡೈರೆಕ್ಷನಲ್ಲಿ ಆತ ಹೋಗ್ತಾನೆ. ಈಸ್ ಬ್ರದರ್ಸ್ ಹ್ಯಾಡ್ ಟೇಕನ್, ತನ್ನ ಬ್ರದರ್ಸ್ ಹೋದಂಥ ದಾರಿಯಲ್ಲೇ ಆ ಡೈರೆಕ್ಷನಲ್ಲಿ ಯುಧಿಷ್ಠಿರ ಆಲ್ಸೋ ವೆಂಟ್. ವೆನ್ ಹೀ ಕೇಮ್ ನಿಯರ್ ಎ ಪೂಲ್ ಈ ಸಾ ಈಸ್ ಫೋರ್ ಬ್ರದರ್ಸ್ ಲೈಯಿಂಗ್ ಆನ್ ದಿ ಗ್ರೌಂಡ್. ವೆನ್ ಹೀ ಕೇಮ್ ನಿಯರ್ ಎ ಪೂಲ್, ಕೊಳದ ಹತ್ರಕ್ಕೆ ಬಂದಾಗ ಹೀ ಸಾ ಈಸ್ ಫೋರ್ ಬ್ರದರ್ಸ್ ಲೈಯಿಂಗ್ ಆನ್ ದಿ ಗ್ರೌಂಡ್ ಟು ಆಲ್ ಅಪಿಯರೆನ್ಸ್ ಡ್ಯಾಡ್. ಕೊಳದ ಹತ್ರಕ್ಕೆ ಬಂದಾಗ ಆ ನೆಲದ ಮೇಲೆ ಬಿದ್ದಿದ್ದಾರೆ, ಲೈಯಿಂಗ್ ಆನ್ ದಿ ಗ್ರೌಂಡ್ ಅಂದರೆ ಬಿದ್ದಿದ್ದಾರೆ ನೆಲದ ಮೇಲೆ. ಹೇಗೆ ಟು ಆಲ್ ಅಪಿಯರೆನ್ಸ್ ಡ್ಯಾಡ್, ಎಲ್ಲರೂ ಸತ್ತಿರೋ ಥರ ಬಿದ್ದೋಗಿದ್ದಾರೆ. ಟು ಆಲ್ ಅಪಿಯರೆನ್ಸ್ ಡ್ಯಾಡ್ ಇ ವಾಸ್ ಶಾಕ್ಡ್. ಯುಧಿಷ್ಠಿರನಿಗೆ ತುಂಬ ಶಾಕ್ ಆಗುತ್ತೆ, ಏನು ಭೀಮ ಸತ್ತೋಗಿರೋದು ಅಂದರೆ ಏನು ನಿಜವೇ, ನಂಬಕ್ಕಾಗುತ್ತೆ ಇದು ಅರ್ಜುನ ಸತ್ತೋಗಿರೋದು ನಿಜವೇ, ನಂಬಕ್ಕಾಗುತ್ತಾ, ಎಂತೆಂಥ ಸಿಚುವೇಷನಲ್ಲೆಲ್ಲ ಅವರು ಹೀರೋಗಳಾಗಿ ಮೆರೆದಿರೋರು. ದೇ ವರ್ ವೆರಿ ಗ್ರೇಟ್ ಹೀರೋಸ್ ಇನ್ ಆಲ್ ದ ಸಿಚುವೇಷನ್ ಇನ್ ಮಹಾಭಾರತ್, ಇಸ್ಂಟ್ ಇಟ್ ಅಲ್ವಾ. ಯಾರ್ಯಾರು ಅವ್ರನ್ನ ಸೋಲ್ಸೋಕ್ಕಾಗಲ್ಲ, ಆ ರೀತಿ ನೋಬಡಿ ಕ್ಯಾನ್ ಡಿಫೀಟ್ ಹಿಮ್, ಸಚ್ ಎ ಗ್ರೇಟ್ ಹೀರೋಸ್ ದೇ ವರ್ ವೆರಿ ಗ್ರೇಟ್ ಹೀರೋಸ್ ಇನ್ ಮಹಾಭಾರತ. ಫಾರ್ ಸಚ್ ಕೈಂಡ್ ಆಫ್ ಬ್ರದರ್ಸ್ ವಾಟ್ ಫೇಟ್ ಇಸ್ ಹ್ಯಾಪನ್ ಟು ದಿ ದೆಮ್, ಎಂಥ ದುರ್ಗತಿ ಬಂದಿದೆ, ಎಂಥ ವಿಧಿ ಆಗಿದೆ ಅವರಿಗೆ ಅಂತ.
When he came near a pool, he saw his four brothers lying on the ground to all appearance dead. He was shocked. He got into the pool to quench his thirst. ಇವನಿಗೂ ಕೂಡ ಬಾಯಾರಿಕೆ ಆಗಿತ್ತಲ್ಲ ಅಲ್ವಾ, ಅವನು ಕೂಡ ಏನು ಮಾಡ್ತಾನೆ, ಆ ಪೂಲ್ ಹತ್ರಕ್ಕೆ ಕೊಳದ ಹತ್ರಕ್ಕೆ ಹೋಗ್ತಾನೆ. ಫಸ್ಟು ಬಾಯಾರಿಕೆ ಈಗ ನೀಗಿಸ್ಕೋಬೇಕು ಅಂತ. ಫಸ್ಟ್ ಈ ವೆಂಟ್ ಟು ದಿ ಪೂಲ್ ಆ್ಯಂಡ್ ಡ್ರ್ಯಾಂಕ್ ಟು ಡ್ರಿಂಕ್ ವಾಟರ್. ಹಿ ವೆಂಟ್ ಟು ದಿ ಪೂಲ್ ಅಟ್ ಒನ್ಸ್ ಎ ವಾಯ್ಸ್ ವಿಥೌಟ್ ಫಾರ್ಮ್ ವಾರ್ನ್ಡ್ ಹಿಮ್. ಯಾವುದೇ ಆಕಾರವಿಲ್ಲದಂತಹ ಒಂದು ಧ್ವನಿ ಅವನಿಗೆ, ಯುಧಿಷ್ಠರನಿಗೆ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಏನಂತ, ಯುವರ್ ಬ್ರದರ್ಸ್ ಡೈಡ್ ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್. ಆ ಬಾಡಿಲೆಸ್ ವಾಯ್ಸ್ ಹೇಳ್ತಿತ್ತಲ್ಲ, ಆ ಶರೀರವಾಣಿ ಆಕಾಶವಾಣಿ ಆ ಧ್ವನಿ ಕೇಳಿಸಿ ಹೇಳುತ್ತೆ, ಯುವರ್ ಬ್ರದರ್ಸ್ ಡೈಡ್, ನಿನ್ನ ಬ್ರದರ್ಸ್ ಸಹೋದರರು ಸತ್ತಿದ್ದಾರೆ. ಬಿಕಾಸ್, ಏಕೆಂದರೆ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್, ಅವರುಗಳು ನನ್ನ ಮಾತುಗಳನ್ನು ಅವರು ಕೇಳಲಿಲ್ಲ. ಯುವರ್ ಬ್ರದರ್ಸ್ ನೆಗ್ಲೆಕ್ಟೆಡ್ ಮೈ ವಾರ್ನಿಂಗ್, ಮೈ ವರ್ಡ್ಸ್, ನನ್ನ ಮಾತುಗಳನ್ನು ಅವರು ನೆಗ್ಲೆಕ್ಟ್ ಮಾಡಿದ್ರು. ಸೊ ದೇ ಸಾ ದಿಸ್ ಕೈಂಡ್ ಆಫ್ ಫೇಟ್. ಈ ವಿಧಿ, ಈ ದುರ್ವಿಧಿ ಅವರಿಗೆ ಬಂತು, ಈ ಸ್ಥಿತಿ. ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್, ಡು ನಾಟ್ ಫಾಲೋ ದೆಮ್. ಯು ಆಲ್ಸೋ ಡೋಂಟ್ ಫಾಲೋ ಯುವರ್ ಬ್ರದರ್. ಯು ಡೋಂಟ್ ಫಾಲೋ ಯುವರ್ ಬ್ರದರ್ಸ್ ವೇ. ನೀನು ನಿನ್ನ ಸಹೋದರರ ಮಾರ್ಗವನ್ನು ಹಿಡಿಬೇಡ. ಅಟ್ಲೀಸ್ಟ್ ನೀನಾದರೂ ಬುದ್ಧಿವಂತ ಅಂದ್ಕೊಂಡಿದ್ದೀನಿ, ತಾಳ್ಮೆ ಇರೋನು ಅಂದ್ಕೊಂಡಿದ್ದೀನಿ. ಯು ಆರ್ ಇಂಟೆಲಿಜೆಂಟ್, ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಕಂಪೇರಿಂಗ್ ಟು ಯುವರ್ ಬ್ರದರ್ಸ್. ಯು ಆರ್ ಮೋರ್ ಇಂಟೆಲಿಜೆಂಟ್, ಯು ಆರ್ ವೈಸರ್ ದ್ಯಾನ್ ಯುವರ್ ಬ್ರದರ್ಸ್. ಡು ನಾಟ್ ಫಾಲೋ ದೆಮ್. ಆನ್ಸರ್ ಮೈ ಕ್ವೆಶ್ಚನ್ಸ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್. ದಿಸ್ ಪೂಲ್ ಇಸ್ ಮೈನ್. ಹಾಗಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಮೊದಲು ಉತ್ತರ ಕೊಡು, ಆಮೇಲೆ ನಿನ್ನ ಬಾಯಾರಿಕೆಯನ್ನು ಈಡೇರಿಸ್ಕೊ. ಫಸ್ಟ್ ಆನ್ಸರ್ ಮೈ ಕ್ವೆಶ್ಚನ್ಸ್, ದೆನ್ ಯು ಕ್ವೆಂಚ್ ಯುವರ್ ಥರ್ಸ್ಟ್, ದೆನ್ ಯು ಡ್ರಿಂಕ್ ವಾಟರ್. ದಿಸ್ ಪೂಲ್ ಇಸ್ ಮೈನ್, ಯಾಕಂದರೆ ಈ ಕೊಳ ನನ್ನದು. ಐ ಆಮ್ ದ ಓನರ್ ಆಫ್ ದಿಸ್ ಪೂಲ್. ಯು ಹ್ಯಾವ್ ನೋ ರೈಟ್ಸ್, ಯು ಹ್ಯಾವ್ ನೋ ಅಥಾರಿಟಿ ಟು ಡ್ರಿಂಕ್, ಟು ಟೇಕ್ ವಾಟರ್ ಫ್ರಮ್ ದಿಸ್ ಪೂಲ್. ಐ ಆಮ್ ದ ಓನರ್, ಯು ಹ್ಯಾವ್ ಟು ಆನ್ಸರ್ ಫಾರ್ ಮೈ ಕ್ವೆಶ್ಚನ್ಸ್, ದೆನ್ ಐ ಗ್ರ್ಯಾಂಟ್ ಯು ಪರ್ಮಿಷನ್. ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿನಗೆ ಆಮೇಲೆ ನಾನು ಪರ್ಮಿಷನ್ ಕೊಡ್ತೀನಿ ನೀನು ನೀರು ಕುಡಿಯೋದಕ್ಕೆ. ಸೆವೆಂತ್ ಪ್ಯಾರಾ ನೋಡ್ಕೊಳ್ಳಿ, ಲೆಟ್ಸ್ ಕಂಟಿನ್ಯೂ ಫ್ರಮ್ ಪ್ಯಾರಾ ಸೆವೆನ್, ಪ್ಯಾರಾಗ್ರಾಫ್ ಸೆವೆನ್. ಯುಧಿಷ್ಠಿರ ನ್ಯೂ ದಟ್ ದೀಸ್ ಕುಡ್ ಬಿ ನನ್ ಅದರ್ ದ್ಯಾನ್ ದ ವರ್ಡ್ಸ್ ಆಫ್ ಯಕ್ಷ. ಯಾ ಕಡೆ ಕಡೆ ನೋಡ್ಬೇಡ್ಕಂಡ್ರ. ಯುಧಿಷ್ಠಿರ ನ್ಯೂ ದಟ್, ಯುಧಿಷ್ಠಿರನಿಗೆ ಗೊತ್ತಾಗೋಯ್ತು, ಗೊತ್ತಾಯ್ತು ಈಗ ಅವನಿಗೆ. ಏನಂತ, ದೀಸ್ ಕುಡ್ ಬಿ ನನ್ ಅದರ್ ದ್ಯಾನ್ ದಿ ವರ್ಡ್ಸ್ ಆಫ್ ಯಕ್ಷ. ಓ, ಈ ರೀತಿ ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿರುವುದು, ಈ ಮಾತುಗಳೆಲ್ಲ ಕೇಳ್ತಾ ಇದ್ದರೆ ಯಕ್ಷ ಬಂದಿದ್ದಾರೆ, ಯಕ್ಷ ಬಂದಿರ್ಬೋದು ಅಂತ ಅವನಿಗೆ ಭಾಸ ಆಗುತ್ತೆ. ಆ್ಯಂಡ್ ಗೆಸ್ಸ್ಡ್ ವಾಟ್ ಹ್ಯಾಡ್ ಹ್ಯಾಪನ್ ಟು ಇಸ್ ಬ್ರದರ್ಸ್. ಓ, ನನ್ನ ತಮ್ಮಂದಿರಿಗೆ ಏನು ಆಗಿರ್ಬೋದು ಅಂತ ಈಗೆಲ್ಲ ಅವನಿಗೆ ಗೆಸ್ಸು ಊಹೆ ಮಾಡ್ತಾನೆ. ಓ, ಈ ವಾರ್ನಿಂಗನ್ನು ಅವರು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಅವರು ದೆ ಫೆಲ್ ಡೌನ್ ಅಪಿಯರೆನ್ಸ್ ಟು ಬಿ ಡೆಡ್ ಅಂತ ಅವನಿಗೆ ಆ ಗೆಸ್ ಮಾಡ್ತಾನೆ. ಇ ಸಾ ಎ ಪಾಸಿಬಲ್ ವೇ ಆಫ್ ರಿಡೀಮಿಂಗ್ ದ ಸಿಚುವೇಶನ್. ಆ ಪರಿಸ್ಥಿತಿಯನ್ನು ಅವನು ತಿಳಿಗೊಳಿಸೋದಕ್ಕೆ, ಸುಧಾರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಏನು, ಯಾವ ಮಾರ್ಗ ಇದೆ, ಯಾವ ದಾರಿ ಇದೆ ನನಗೀಗ. ಇ ಸಾ ಎ ಪಾಸಿಬಲ್ ವೇ, ಸಾಧ್ಯವಾದ ಮಾರ್ಗ ಯಾವುದು ನನಗೆ. ಇ ಸಾ ಎ ಪಾಸಿಬಲ್ ವೇ ಆಫ್ ರಿಡೀಮಿಂಗ್ ದ ಸಿಚುವೇಶನ್. ಆ ಸಿಚುವೇಶನ್ ಪರಿಸ್ಥಿತಿಯನ್ನು ರಿಡೀಮಿಂಗ್, ಸುಧಾರಿಸೋದಕ್ಕೆ ಅವನು ಪಾಸಿಬಲ್ ವೇ, ಸಾಧ್ಯವಾದ ಮಾರ್ಗವನ್ನು ನೋಡ್ತಾನೀಗ. ಈ ಸೆಟ್ ಟು ದಿ ಬಾಡಿಲೆಸ್ ವಾಯ್ಸ್. ಇಮ್ಮಿಡಿಯೇಟಾಗಿ ಏನು ಮಾಡ್ದ, ಆ ಅಶರೀರವಾಣಿಗೆ, ಆ ಬಾಡಿಲೆಸ್ ವಾಯ್ಸಿಗೆ, ಶರೀರ ಇಲ್ಲದೇ ಇರೋ ವಾಯ್ಸು, ಬಾಡಿಲೆಸ್ ವಾಯ್ಸ್ ಅದು, ಅಶರೀರವಾಣಿಗೆ ಹೇಳ್ತಾನೆ. ಈ ಸೆಟ್ ಟು ದಿ ಬಾಡಿಲೆಸ್ ವಾಯ್ಸ್,
please ask your questions. The voice put questions rapidly one after another. ಕೇಳ್ದ ಪ್ಲೀಸ್ ಆಸ್ಕ್ ಯುವರ್ ಕ್ವೆಶ್ಚನ್ಸ್, ತಮ್ಮ ಪ್ರಶ್ನೆಗಳನ್ನು ಕೇಳಿ. ಐ ಆಮ್ ರೆಡಿ ಟು ಗಿವ್ ಆನ್ಸರ್. ಪ್ಲೀಸ್ ಆಸ್ಕ್ ಯುವರ್ ಕ್ವೆಶ್ಚನ್ಸ್, ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳ್ತಾನೆ. ಆಗ ಆ ವಾಯ್ಸ್ ಇತ್ತಲ್ಲ, ಬಾಡಿಲೆಸ್ ವಾಯ್ಸ್, ಅಶರೀರವಾಣಿ ಇತ್ತಲ್ಲ, ಅದು ರ್ಯಾಪಿಡಾಗಿ ಭಾಳ ಕ್ವಿಕ್ಕಾಗಿ ಚುರುಕಾಗಿ ಪ್ರಶ್ನೆಗಳನ್ನು ಕೇಳುತ್ತೆ. ರ್ಯಾಪಿಡ್ ಕ್ವೆಶ್ಚನ್ಸ್ ಬರ್ತವೆ. ಈ ತಟ್ ಅಂತ ಹೇಳಿ ಅಂತ ಒಂದು ಕ್ವಿಜ್ ಪ್ರೋಗ್ರಾಮ್ ಬರುತ್ತೆ ನೋಡಿ, ಚಂದನದಲ್ಲಿ. ಹಾಂ, ಅದು ರ್ಯಾಪಿಡ್ ಕ್ವಿಜ್ ಅಂತದು. ಆ ರೀತಿ ರ್ಯಾಪಿಡ್ ಟೆಸ್ಟ್ ಮಾಡುತ್ತೆ ಈಗ ಅದು. ರ್ಯಾಪಿಡ್ಡಾಗಿ ಕ್ವೆಶ್ಚನ್ಸ್ಗಳನ್ನ ಕೇಳ್ತಾ ಹೋಗುತ್ತೆ ಆ ಬಾಡಿಲೆಸ್ ವಾಯ್ಸು, ಅಶರೀರವಾಣಿ. ಅದಕ್ಕೆಲ್ಲ ಯುಧಿಷ್ಠಿರ ಆನ್ಸರ್ ಮಾಡೋಕ್ಕಾಗ್ತದ ಇಲ್ವಾ ನೋಡಿ. ಸೊ ಅಲ್ಲಿ ಬಾಕ್ಸ್ ಕ್ವೆಶ್ಚನ್ಸ್ ಇದೆ ನೋಡ್ರಪ್ಪ. ಅಂತ ಚೆಕ್ ಯುವರ್ ಕಂಪ್ರಿಹೆನ್ಷನ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್. ವಾಟ್ ಡಿಡ್ ಅರ್ಜುನ ಸಿ ವೆನ್ ಹೀ ಗಾಟ್ ಟು ದಿ ಪೂಲ್? ಅರ್ಜುನ ಪೂಲ್ ಹತ್ರಕ್ಕೆ ಬಂದಾಗ ಏನನ್ನು ನೋಡ್ತಾನೆ? ಏನು ನೋಡ್ದ? ಅರ್ಜುನ ಸಾ ಸಹದೇವ ಆ್ಯಂಡ್ ನಕುಲ ವರ್ ಲೈಯಿಂಗ್ ಆನ್ ದಿ ಗ್ರೌಂಡ್ ಅಪಿಯರೆನ್ಸ್ ಟು ಬಿ ಡೆಡ್ ಅಲ್ವಾ? ಅರ್ಜುನ ಸಾ ದಟ್. ನೆಕ್ಸ್ಟ್ ಕ್ವೆಶನ್ ಟು, ಯಾವ ಕ್ಲಾಸರ್ ಬೇಕಾದ್ರೆ ಆನ್ಸರ್ ಮಾಡ್ಬೋದು ಈಗ ಗೊತ್ತಿದೆಯಲ್ಲ. ವೈ ಡು ಯು ಥಿಂಕ್ ದ ವಾಯ್ಸ್ ಡಿಡ್ ನಾಟ್ ಅಲೋ ಅರ್ಜುನ ಟು ಡ್ರಿಂಕ್ ವಾಟರ್? ವೈ ಡು ಯು ಥಿಂಕ್ ದ ವಾಯ್ಸ್ ಡಿಡ್ ನಾಟ್ ಅಲೋ ಅರ್ಜುನ ಟು ಡ್ರಿಂಕ್ ವಾಟರ್? ಅರ್ಜುನನನ್ನು ನೀರು ಕುಡಿಯೋದಕ್ಕೆ ಆ ಧ್ವನಿ ಯಾಕೆ ಬಿಡಲಿಲ್ಲ? ಅರ್ಜುನ ನೆಗ್ಲೆಕ್ಟೆಡ್ ದ ವಾರ್ನಿಂಗ್ ಆಫ್ ದಿ ವಾಯ್ಸ್, ಇಸ್ಂಟ್ ಇಟ್? ಸೊ ದ ಬಾಡಿಲೆಸ್ ವಾಯ್ಸ್ ಡಿಡ್ ನಾಟ್ ಅಲೋ ಅರ್ಜುನ ಟು ಡ್ರಿಂಕ್ ವಾಟರ್. ನೆಕ್ಸ್ಟ್ ನಂಬರ್ 3, ವೈ ಡಿಡ್ ದಿ ಇನ್ವಿಸಿಬಲ್ ಬೀಯಿಂಗ್ ಲಾಫ್ ಅಟ್ ಅರ್ಜುನ? ಆ ಇನ್ವಿಸಿಬಲ್ ಅಂದರೆ ಇಲ್ಲಿ ಕಾಣದೇ ಇರುವಂಥದ್ದು ಅಲ್ವಾ ಯಕ್ಷ, ಯಾಕೆ ಅರ್ಜುನನ್ನು ನೋಡಿ ನಗುತ್ತೆ? ಅರ್ಜುನ್ ನನ್ನ ಕಡೆ ನೋಡಿ ನಗುತ್ತೆ ಯಾಕೆ? ಹಾಂ, ಅರ್ಜುನ ಶಾರ್ಟ್ ಆರೋಸ್ ಇನ್ ಆಲ್ ದ ಡೈರೆಕ್ಷನ್ಸ್ ಬಟ್ ದೇವರ್ ಯೂಸ್ಲೆಸ್, ಆಲ್ ಆರೋಸ್ ಬಿಕಮ್ ಯೂಸ್ಲೆಸ್, ಡಿಡ್ ನಾಟ್ ಟಚ್, ಡಿಡ್ ನಾಟ್ ಹರ್ಟ್ ಎನಿಥಿಂಗ್, ಯಾವುದಕ್ಕೆ ಏನೂ ಕೂಡ ಮಾಡಲಿಲ್ಲ ಆ ಆರೋಸ್ ಬಾಣಗಳು. ಅದಕ್ಕೆ ಬಾಡಿಲೆಸ್ ವಾಯ್ಸು ಲಾಫ್ ನಗುತ್ತೆ. ನೆಕ್ಸ್ಟ್ 4th one, ವಾಟ್ ವಾಸ್ ದಿ ವಾರ್ನಿಂಗ್ ಆಫ್ ದಿ ಯಕ್ಷ ಟು ಯುಧಿಷ್ಠಿರ? ಯುಧಿಷ್ಠಿರನಿಗೆ ಯಕ್ಷ ಏನೆಂದು ವಾರ್ನಿಂಗನ್ನು ಮಾಡುತ್ತೆ, ಎಚ್ಚರಿಕೆಯನ್ನು ಕೊಡುತ್ತೆ? ಯು ಆನ್ಸರ್ ಮೈ ಕ್ವೆಶ್ಚನ್ಸ್ ಬಿಫೋರ್ ಡ್ರಿಂಕಿಂಗ್ ವಾಟರ್. ಡೋಂಟ್ ಫಾಲೋ ಯುವರ್ ಬ್ರದರ್ಸ್, ದೇ ಆಲ್ಸೋ ನೆಗ್ಲೆಕ್ಟೆಡ್ ಮೈ ವಾರ್ನಿಂಗ್ ಆ್ಯಂಡ್ ದೇ ಆಲ್ ಫೆಲ್ ಡೌನ್ ಡೆಡ್ ಅಲ್ವಾ. ನೆಕ್ಸ್ಟ್ 5th one, ಡೂ ಯು ಅಬ್ಸರ್ವ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಅರ್ಜುನ ಆ್ಯಂಡ್ ಯುಧಿಷ್ಠಿರ ಇನ್ ದೇರ್ ರೆಸ್ಪಾನ್ಸ್ ಟು ದಿ ಇನ್ವಿಸಿಬಲ್ ವಾಯ್ಸ್? ಅರ್ಜುನ ಮತ್ತು ಯುಧಿಷ್ಠಿರನ ಮಧ್ಯೆ ನಿಮಗೇನಾದರೂ ವ್ಯತ್ಯಾಸ ಕಾಣುತ್ತಾ? ಅರ್ಜುನ ವಾಸ್ ವೆರಿ ಆರೋಗೆಂಟ್ ಆ್ಯಂಡ್ ಹೀ ಡಿಸ್ ಒಬೇಯ್ಡ್ ದಿ ಹೀಡ್ ಸಾರಿ ವಾರ್ನಿಂಗ್ ಆಫ್ ದಿ ಇನ್ವಿಸಿಬಲ್ ವಾಯ್ಸ್. ಬಟ್ ಯುಧಿಷ್ಠಿರ ವಾಸ್ ವೆರಿ ಕಾಮ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಹೀ ಅಕ್ಸೆಪ್ಟ್, ಹೀ ಒಬೇಯ್ಡ್, ಹೀ ಗೇವ್ ರೆಸ್ಪೆಕ್ಟ್ ಟು ದಿ ವಾಯ್ಸ್, ಹೀ ಗೇವ್ ರೆಸ್ಪೆಕ್ಟ್ ಟು ದಿ ವಾರ್ನಿಂಗ್ ಆಫ್ ದಿ ವಾಯ್ಸ್ ಆ್ಯಂಡ್ ಹೀ ಫಾಲೋಡ್ ಇಟ್ ಅಲ್ವಾ. ದಟ್ಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಯುಧಿಷ್ಠಿರ ಆ್ಯಂಡ್ ಅರ್ಜುನ. ನೆಕ್ಸ್ಟ್ 6th one, ವೈ ಡು ಯು ಥಿಂಕ್ ಆಲ್ ದಿ ಬ್ರದರ್ಸ್ ಫೆಲ್ ಅನ್ಕಾನ್ಷಿಯಸ್ ವೆನ್ ದೇ ಡ್ರ್ಯಾಂಕ್ ದಿ ವಾಟರ್? ವೈ ಡು ಯು ಥಿಂಕ್ ಆಲ್ ದಿ ಬ್ರದರ್ಸ್ ಫೆಲ್ ಅನ್ಕಾನ್ಷಿಯಸ್ ವೆನ್ ದೇ ಡ್ರ್ಯಾಂಕ್ ದಿ ವಾಟರ್? ಎಲ್ಲ ಸಹೋದರರು ನೀರು ಕುಡಿದ ಮೇಲೆ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತಾರೆ, ಯಾಕೆ? ವೈ ಡು ಯು ಥಿಂಕ್ ಇಟ್ ಸೋ? ಬಿಕಾಸ್ ದೇ ಡ್ರ್ಯಾಂಕ್ ವಾಟರ್ ಫ್ರಮ್ ದಿ ಎಂಚಾಂಟೆಡ್ ಪೂಲ್, ಇಟ್ ಹ್ಯಾಸ್ ಅ ಮ್ಯಾಜಿಕಲ್ ಪವರ್. ದಟ್ ಈಸ್ ವೈ ಆಫ್ಟರ್ ಡ್ರಿಂಕಿಂಗ್ ದೇ ಫೆಲ್ಟ್ ಡ್ರೌಸಿ ಆ್ಯಂಡ್ ಬಿಕೇಮ್ ಅನ್ಕಾನ್ಷಿಯಸ್, ಇಸ್ಂಟ್ ಇಟ್? ದಟ್ ಈಸ್ ವೈ ದೇ ಆಲ್ ಫೆಲ್ ಡೌನ್ ಡೆಡ್. ನೆಕ್ಸ್ಟು ಪ್ಯಾರಾ 8 ನೋಡ್ಕೊಳ್ಳಿ ಈಗ. ಲೆಟ್ ಅಸ್ ಕಂಟಿನ್ಯೂ ಫ್ರಮ್ ಪ್ಯಾರಾಗ್ರಾಫ್ 8. ಇಟ್ ಆಸ್ಕ್ಡ್,
ಈಗ ಪ್ರಶ್ನೆ ಕೇಳುತ್ತಲ್ವಾ? ಯಾರು ಪ್ರಶ್ನೆ ಕೇಳೋದೀಗ? ಇನ್ವಿಸಿಬಲ್ ಪ್ರಶ್ನೆ ವಾಯ್ಸು ಆಸ್ಕಿಂಗ್ ಕ್ವೆಶನ್ಸ್ ನಾವು. ಹಾಂ ಹೌದೌದು, ಇರಲಿ ಆಮೇಲೆ ಅದು ಫ್ಲಾ ಇದು ಫೈನಲ್ ಕ್ಲೈಮ್ಯಾಕ್ಸಿಗೆ ಆಮೇಲೆ ಹೋಗೋಣ. ಹಾಂ ವಾಟ್ ನೋಡಿ, ಮೊದಲನೇ ಫಸ್ಟ್ ಕ್ವೆಶ್ಚನ್ ಕೇಳಿಸ್ಕೊಳ್ಳಲ್ಲ. ಫಸ್ಟ್ ಕ್ವೆಶ್ಚನ್ ಯಕ್ಷ ಆಸ್ಕಡ್ ಫಸ್ಟ್ ಕ್ವೆಶ್ಚನ್, ವಾಟ್ ಮೇಕ್ ಸನ್ ಶೈನ್ ಎವ್ರಿ ಡೇ? ಪ್ರತಿನಿತ್ಯ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುವುದಕ್ಕೆ ಏನು ಕಾರಣ, ಯಾವುದು ಕಾರಣ? ವಾಟ್ ಮೇಕ್ಸ್ ಸನ್ ಶೈನ್ ಎವ್ರಿ ಡೇ ಫಸ್ಟ್ ಕ್ವೆಶ್ಚನು. ಯುಧಿಷ್ಠಿರ ರಿಪ್ಲೈಡ್, ದ ಪವರ್ ಆಫ್ ಗಾಡ್, ದೇವರ ಶಕ್ತಿಯಿಂದ ಸೂರ್ಯ ಪ್ರತಿನಿತ್ಯ ಪಳಿತಾ ಇದ್ದಾನೆ ಅಂತ ಹೇಳುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಮನುಷ್ಯನನ್ನು ಅಪಾಯದಿಂದ ಕಾಪಾಡುವುದು ಏನು? ರೆಸ್ಕ್ಯೂಸ್ ಅಂದರೆ ಸೇವ್ ಅಂತ, ಕಾಪಾಡೋದು. ಇದಕ್ಕೆ ಯುಧಿಷ್ಠಿರ ಕ್ವಿಕ್ಕಾಗಿ ಆನ್ಸರ್ ಮಾಡ್ತಾನೆ, ಕರೇಜ್, ಧೈರ್ಯ, ಮನುಷ್ಯನ ಅಪಾಯದಿಂದ ಕಾಪಾಡೋದು. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದಿ ಅರ್ತ್? ಧೈರ್ಯ ಫಸ್ಟ್ ಹೇಳ್ದೊಂದು ಧೈರ್ಯ ಅಲ್ವಾ? ಹಾಂ ನೋಡಿ, ಕರೋನಾ ಬಂದಿರೋ ಟೈಮಲ್ಲೂ ಧೈರ್ಯವನ್ನು ಯಾರು ಕಳ್ಕೊಳ್ತಾರೋ ಅವರು ಸತ್ವಾಗ್ಬಿಡ್ತಾರೆ. ಧೈರ್ಯದ ಕರೋನಾ ಬಂದ್ರೂ ಧೈರ್ಯದಿಂದ ಇರೋರು ದೇ ಲಿವ್. ಯುಧಿಷ್ಠಿರ ಆಲ್ಸೋ ಕ್ವಿಕ್ಲಿ ಆನ್ಸರ್ಡ್, ಕರೇಜ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್. ಮನುಷ್ಯನನ್ನು ಡೇಂಜರಿಂದ ರೆಸ್ಕ್ಯೂ ಮಾಡೋದು ಕರೇಜ್ ಅಂತಾರೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದಿ ಅರ್ತ್? ಭೂಮಿಗಿಂತನೂ ಶ್ರೇಷ್ಠವಾದದ್ದು ಯಾವುದು? ನೆಕ್ಸ್ಟ್ ಪ್ರಶ್ನೆ ನೋಡಿ, ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದಿ ಅರ್ತ್? ಭೂಮಿಗಿಂತನೂ ಶ್ರೇಷ್ಠವಾದ ವ್ಯಕ್ತಿ ಅಥವಾ ವಸ್ತು ಯಾವುದು ಈ ಜಗತ್ತಿನಲ್ಲಿ ಅಂತ ಕೇಳುತ್ತೆ. ನೋಬ್ಲಿ ಅಂದರೆ ನೋಬಲ್, ಶ್ರೇಷ್ಠವಾದದ್ದು. ಅದಕ್ಕೆ ಯುಧಿಷ್ಠಿರ ಅಸೆಟ್, ಯುಧಿಷ್ಠಿರ ಉತ್ತರ ಕೊಡ್ತಾನೆ, ದಿ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಎಷ್ಟು ಚೆನ್ನಾಗಿದೆ ನೋಡಿ ಉತ್ತರ. ಸೊ ವಾಟ್ ಎ ಗುಡ್ ಆನ್ಸರ್ ಗಿವನ್ ಬೈ ಯುಧಿಷ್ಠಿರ. ಮದರ್ ಹೂ ಬ್ರಿಂಗ್ಸ್ ಅಪ್ ದಿ ಚಿಲ್ಡ್ರನ್, ಮಕ್ಕಳನ್ನು ಚೆನ್ನಾಗಿ ಬೆಳೆಸುವಂತಹ ತಾಯಿ ಯಾರಿರ್ತಾಳೋ ಆ ತಾಯಿ ಭೂಮಿಗಿಂತ ಶ್ರೇಷ್ಠವಾದ ವ್ಯಕ್ತಿ. ತಿಳ್ಕೊಳ್ಳಿ, ನಿಮ್ಮ ನಿಮ್ಮ ತಾಯಿಯಂದಿರೋ, ಅಕಸ್ಮಾತ್ ತಾಯಿ ಇಲ್ಲದೆ ಹೋದರೆ ಯಾರು ನಿಮ್ಮನ್ನು ಸಾಕಿರ್ತಾರೋ ಅವರೇ ನಿಮ್ಗೆ ಅಪ್ಪ ಅಮ್ಮ. ಯಾರು ತಾಯಂದಿರ್ತಾರೋ ಅವರು ಭೂಮಿಗಿಂತ ಶ್ರೇಷ್ಠವಾದ ವ್ಯಕ್ತಿ ಅಂತ ಹೇಳೋದು ನೋಡಿ. ಅದಕ್ಕೆ ಆ ತಾಯಿ ಮಾತನ್ನು ಜಾಸ್ತಿ ಗೌರವಿಸಿ ಅವ್ರು ಹೇಳೋದನ್ನು ಚಾಚು ತಪ್ಪದೆ ಗಮನ ಕೊಟ್ಟು ಕೇಳಿ. ಅರ್ಥ ಆಯ್ತಲ್ಲ? ಹಾಂ. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದಿ ಅರ್ತ್? ಯುಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ಚಿಲ್ಡ್ರನ್. ಬರೀ ಮಕ್ಕಳು ಎತ್ತು ಬಿಡೋಳು ಅಷ್ಟೇ ಅಲ್ಲ, ಇನ್ನೊಂದು ಅರ್ಥ ಮಾಡ್ಕೋಬೋದು. ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್, ಮಕ್ಕಳನ್ನು ಆ ರೀತಿ ಬೆಳೆಸೋಳು, ಪೋಷಣೆ ಮಾಡೋಳು, ಬ್ರಿಂಗ್ಸ್ ಅಪ್ ಪೋಷಿಸುವವಳು. ದ ಮದರ್ ಹೂ ಬ್ರಿಂಗ್ಸ್ ಅಪ್ ದಿ ಚಿಲ್ಡ್ರನ್. ನೆಕ್ಸ್ಟ್, ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್? ಗಾಳಿಗಿಂತ ವೇಗವಾದ ವಸ್ತು ಯಾವುದು ಅಂತ ಕ್ವೆಶನ್ ಕೇಳ್ತು. ನೆಕ್ಸ್ಟ್, ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್? ಮೈಂಡ್, ಯುಧಿಷ್ಠಿರ ರಿಪ್ಲೈಡ್. ಯುಧಿಷ್ಠಿರ ಉತ್ತರ ಕೊಡ್ತಾನೆ, ಗಾಳಿಗಿಂತ ವೇಗವಾದದ್ದು ಯಾವುದು? ಮೈಂಡು. ಯಾಕೆ ಹೇಳಿ, ನೀವು ಇಲ್ಲಿ ಕೂತಿದ್ರೆ ಇಮ್ಮಿಡಿಯೇಟಾಗಿ ನಿಮ್ಮ ಮೈಂಡು ನಿಮ್ಮ ಮನೆ ಕಿಚನ್ ಮನೇಲಿ ಇರ್ಬೋದು ಬೇಕಾದ್ರೆ. ಇಸ್ಂಟ್ ಇಟ್, ಯು ಆರ್ ಪ್ರೆಸೆಂಟ್, ಯು ಆರ್ ಪ್ರೆಸೆಂಟ್ ಹಿಯರ್, ಫಿಸಿಕಲಿ ಯು ಆರ್ ಪ್ರೆಸೆಂಟ್ ಹಿಯರ್, ಬಟ್ ಯುವರ್ ಮೈಂಡ್ ವಿಲ್ ಬಿ ಗೋಯಿಂಗ್ ಟು ಅಮೇರಿಕಾ. ಯುವರ್ ಮೈಂಡ್ ವಿಲ್ ಬಿ ಗೋಯಿಂಗ್ ಟು, ವಿತಿನ್ ಎ ಸೆಕೆಂಡ್ ಯುವರ್ ಮೈಂಡ್ ವಿಲ್ ಬಿ ಗೋಯಿಂಗ್ ಟು ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಬ್ಯಾಂಗ್ಳೂರ್, ಮುಂಬೈ, ಹೈದರಾಬಾದ್. ಸೊ ಯುಧಿಷ್ಠಿರ ಸೆಡ್, ಯುಧಿಷ್ಠಿರ ಸೆಡ್ ಏನು, ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್, ಗಾಳಿಗಿಂತನೂ ವೇಗವಾದದ್ದು ಮೈಂಡ್ ಅಂತ ಹೇಳ್ತಾನೆ. ನೆಕ್ಸ್ಟ್, ವಾಟ್ ಬಿ ಫ್ರೆಂಡ್ಸ್ ಎ ಟ್ರಾವೆಲರ್? ವಾಟ್ ಬಿ ಫ್ರೆಂಡ್ಸ್ ಎ ಟ್ರಾವೆಲರ್, ಒಬ್ಬ ಪ್ರಯಾಣಿಕನಿಗೆ ನಿಜವಾದ ಜೊತೆಗಾರ ಯಾರು? ವಾಟ್ ಬಿ ಫ್ರೆಂಡ್ ಎ ಟ್ರಾವೆಲರ್, ಅದಕ್ಕೆ ಒಬ್ಬ ಪ್ರಯಾಣಿಕರಿಗೆ ನಿಜವಾದ ಜೊತೆಗಾರ ಯಾರು ಅಂತ ಕೇಳಿದ್ದಕ್ಕೆ ಉತ್ತರ ಕೊಡ್ತಾನೆ, ಲರ್ನಿಂಗ್, ಕಲಿಕೆ, ಓದುವುದು. ಓದುವುದಿದೆಯಲ್ಲ, ಪ್ರಯಾಣಿಕ ಆದವನಿಗೆ ನಿಜವಾದ ಕಲಿಕೆ ಅಂದರೆ
ಲರ್ನಿಂಗ್ ಓದುವುದು ಅಂತ ಹೇಳ್ತೀವಿ. ನೋಡೀಗ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಅಲ್ವಾ, ಇತ್ತೀಚೆಗೆ ನಾವು ಗಮನಿಸಿ ಎಲ್ಲರೂ ಅವ್ರವ್ರ ಮೊಬೈಲ್ ನಾವು ನೋಡ್ತಾ ಇರ್ತೀವಿ ಅಲ್ಲ, ಅಂದರೆ ಅದು ಓದ್ತಾ ಇರ್ತೀವಿ. ಹಿಂದೆ ಪುಸ್ತಕ ಓದ್ತಿದ್ದೋ ಈಗ ಮೊಬೈಲಲ್ಲಿ ಓದ್ತಾ ಇರ್ತೀವಿ, ಇಸ್ಂಟ್ ಇಟ್? ಸೊ ಈಗಲೂ ಒಂದು ರೀತಿಯಲ್ಲಿ ಒಬ್ಬ ಟ್ರಾವೆಲರ್ಗೆ ನಿಜವಾದ ಫ್ರೆಂಡ್ ಯಾರು ಅಂದರೆ ಲರ್ನಿಂಗ್ ಅಂತ ಈಗಲೂ ಕೂಡ. ನೆಕ್ಸ್ಟು, ಹೂ ಈಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್? ಇದು ನಿಮಗಲ್ಲ, ಮದುವೆ ಆಗಿರೋರಿಗೆ, ನಮ್ಮಂಥವ್ರಿಗೆ ಇದು ಪ್ರಶ್ನೆ. ಏನಂದರೆ ಹೂ ಈಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್? ಮನೆಯಲ್ಲಿ ಇರುವವರಿಗೆ ನಿಜವಾದ ಫ್ರೆಂಡು ಯಾರು? ಗೃಹಸ್ಥನಿಗೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಒಬ್ಬ ಗೃಹಸ್ಥನಿಗೆ ನಿಜವಾದ ಸ್ನೇಹಿತರು ಯಾರು ಅಂದರೆ ಕೇಳಿದ್ರೆ ಉತ್ತರ ಕೊಡ್ತಾನೆ ಯುಧಿಷ್ಠಿರ, ದಿ ವೈಫ್. ಒಬ್ಬ ವ್ಯಕ್ತಿಗೆ, ಒಬ್ಬ ಪುರುಷನಿಗೆ ನಿಜವಾದ ಫ್ರೆಂಡ್ ಯಾರು ಅಂದರೆ ಆತನ ಪತ್ನಿ. ಹೂ ಅಕಂಪನೀಸ್ ಎ ಮ್ಯಾನ್ ಇನ್ ಡೆತ್? ಸಾವಿನಲ್ಲಿಯೂ ನಿಮ್ಮ ಜೊತೆಗೆ ಬರುವವರು ಯಾರು ಅಂತ ನೆಕ್ಸ್ಟ್ ಕ್ವೆಶ್ಚನ್. ಹೂ ಫಾಲೋ ಯು ಈವನ್ ಇನ್ ಡೆತ್? ನಿಮ್ಮ ಜೊತೆಯಲ್ಲಿ ಸಾವಿನಲ್ಲೂ ಜೊತೆಗೆ ಬರೋರು ಯಾರು ಅಂತ ಕೇಳಿದಾಗ, ಧರ್ಮ, ನೀವು ಮಾಡಿರುವಂತಹ ಧರ್ಮ, ಪಾಪ ಪುಣ್ಯ. ಗುಡ್ ಥಿಂಗ್ಸ್ ಅಂತ, ಗುಡ್ ವರ್ಕ್, ಯುವರ್ ಗುಡ್ ವರ್ಕ್ ಅಕಂಪನೀಸ್ ಯು ಈವನ್ ಇನ್ ಡೆತ್. ಸಾವಿನಲ್ಲಿ ನಿಮ್ಮ ಜೊತೆಗೆ ಬರೋದು ನೀವು ಮಾಡಿರೋ ಪಾಪ ಪುಣ್ಯಗಳು. ಧರ್ಮ ದಟ್ ಅಲೋನ್ ಅಕಂಪನೀಸ್ ದ ಸೌಲ್, ಆತ್ಮವನ್ನು ಹಿಂಬಾಲಿಸುತ್ತೆ. ಅಕಂಪನೀಸ್ ಅಂದರೆ ಜೊತೆಯಾಗಿ ಬರೋದು ಅಂತ, ಜೊತೆಯಲ್ಲಿ ಸಾಗುವುದು. ಅಕಂಪನೀಸ್ ದಿ ಸೌಲ್ ಇನ್ ಇಟ್ ಸಾಲಿಟರಿ ಜರ್ನಿ. ಸಾಲಿಟರಿ ಜರ್ನಿ ಅಂದರೆ ಏಕಾಂಗಿ ಪ್ರಯಾಣ. ನೀವು ಏಕಾಂಗಿಗೆ ಸತ್ತ ಮೇಲೆ ನಾವು ಈ ಜಗತ್ತು ಬಿಟ್ಟು ಹೋಗ್ತೀವಲ್ಲ ಅಲ್ವಾ, ಏಕಾಂಗಿಯಾಗಿ ನಮ್ಮ ಜೊತೇಲಿ ಯಾರನ್ನೂ ಕರ್ಕೊಂಡು ಹೋಗಲ್ಲ, ಆದರೆ ನಮ್ಮ ಆತ್ಮ ಅದರ ಜೊತೆಗೆ, ನಮ್ಮ ಆತ್ಮದ ಜೊತೆಗೆ ನಮ್ಮ ಪಾಪ ಪುಣ್ಯ, ಗುಡ್ ಆ್ಯಂಡ್ ಬ್ಯಾಡ್ ವರ್ಕ್ಸ್ ಆಫ್ ಅಸ್ ವಿಲ್ ಫಾಲೋಸ್ ಅ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ನೆಕ್ಸ್ಟು, ವಿಚ್ ಈಸ್ ದ ಬಿಗ್ಗೆಸ್ಟ್ ವೆಸಲ್, ಅತಿ ದೊಡ್ಡ ಪಾತ್ರೆ ಯಾವುದು ಅಂತ ನೆಕ್ಸ್ಟ್ ಕ್ವೆಶ್ಚನ್. ವೆಸಲ್ ಅಂದರೆ ಪಾತ್ರೆ. ವಿಚ್ ಈಸ್ ದಿ ಬಿಗ್ಗೆಸ್ಟ್ ವೆಸಲ್? ಅದಕ್ಕೆ ಆನ್ಸರ್ ಏನು ಕೊಡ್ತಾರೆ, ದಿ ಅರ್ತ್. ತುಂಬ ದೊಡ್ಡ ಪಾತ್ರೆ ಯಾವುದು? ಭೂಮಿ. ಭೂಮಿ ಎಲ್ಲವನ್ನು ಅದು ಒಳಗೊಂಡಿದೆಯಲ್ಲ ಅಲ್ವಾ. ಹಾಂ, ಇಟ್ಸ್ ದ ಬಿಗ್ಗೆಸ್ಟ್ ವೆಸಲ್, ದಿ ಅರ್ತ್ ವಿಚ್ ಕಂಟೈನ್ಸ್ ಆಲ್ ವಿತಿನ್ ಇಟ್ ಸೆಲ್ಫ್ ಈಸ್ ದ ಗ್ರೇಟೆಸ್ಟ್ ವೆಸಲ್. ಎಲ್ಲವನ್ನೂ ತನ್ನೊಳಗಡೆ ತನ್ನ ಒಡಲಲ್ಲಿ ಇಟ್ಕೊಂಡಿರುವಂತಹ ಅರ್ತ್ ಭೂಮಿ, ಅದು ಬಿಗ್ಗೆಸ್ಟ್ ವೆಸಲ್, ಗ್ರೇಟೆಸ್ಟ್ ವೆಸಲ್, ದೊಡ್ಡ ಪಾತ್ರೆ. ನೆಕ್ಸ್ಟ್, ವಾಟ್ ಈಸ್ ಹ್ಯಾಪಿನೆಸ್? ಸಂತೋಷ ಅಂದರೆ ಏನು ಅಂತ ನೆಕ್ಸ್ಟ್ ಕ್ವೆಶ್ಚನ್ ಕೇಳುತ್ತೆ. ವಾಟ್ ಈಸ್ ಹ್ಯಾಪಿನೆಸ್? ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ನೋಡಿ, ನಿಜವಾದ ಸಂತೋಷ ನಿಮಗೆ ಸಿಗೋದು ನಿಮ್ಮ ಒಳ್ಳೆಯ ನಡತೆಯಿಂದ, ಅದರಿಂದ ಬರೋದೇ ನಿಜವಾದ ಸಂತೋಷ. ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್, ಗುಡ್ ಬಿಹೇವಿಯರ್. ನೆಕ್ಸ್ಟು, ವಾಟ್ ಈಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಈ ಮನುಷ್ಯ ಯಾವುದನ್ನು ತ್ಯಜಿಸುವುದರಿಂದ, ಕಳೆದುಕೊಳ್ಳುವುದರಿಂದ ಎಲ್ಲರಿಂದ ಪ್ರೀತಿಸಲ್ಪಡುವವನಾಗುತ್ತಾನೆ? ನೋಡಿ, ವಾಟ್ ಈಸ್ ದಟ್ ಅಬ್ಯಾಂಡನಿಂಗ್? ಅಬ್ಯಾಂಡನಿಂಗ್ ಅಂದರೆ ಗಿವಿಂಗ್ ಅಪ್ ಅಂತ, ಕಳ್ಕೊಳ್ಳೋದು. ಅಬ್ಯಾಂಡನ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್, ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್, ಎಲ್ಲರಿಂದ ಪ್ರೀತಿಸೋ ವ್ಯಕ್ತಿ ಆಗ್ತಾನೆ. ಅಂದರೆ ಯಾವುದನ್ನು ನಾವು ತ್ಯಜಿಸೋದ್ರಿಂದ ಅಂದರೆ, ಆನ್ಸರ್ ವೆರಿ ಗುಡ್ ಆನ್ಸರ್ ಕೊಡ್ತಾನೆ ನೋಡಿ ಯುಧಿಷ್ಠಿರ. ಯುಧಿಷ್ಠಿರ ಗಿವ್ಸ್ ಬೆಸ್ಟ್ ಆನ್ಸರ್, ನಾವು ಒಳ್ಳೆ ಉತ್ತರ. ಏನು? ಪ್ರೈಡ್, ಅಹಂಕಾರ. ಜಂಬ, ಪ್ರೈಡ್, ಜಂಬ, ಹೆಮ್ಮೆ, ಅಹಂಕಾರ, ಅದನ್ನು ಕಳ್ಕೊಂಡಾಗ ಮನುಷ್ಯ ಎಲ್ಲರಿಂದ ಪ್ರೀತಿಸೋ ವ್ಯಕ್ತಿ ಆಗ್ತಾನೆ. ಪ್ರೈಡ್ ಫಾರ್ ಅಬ್ಯಾಂಡನಿಂಗ್ ದಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ನೆಕ್ಸ್ಟ್ ಒನ್,
ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ನಾಟ್ ಸಾರೋ, ಯಾವ ನಷ್ಟ, ವಾಟ್ ಈಸ್ ದ ಲಾಸ್, ಯಾವ ನಷ್ಟ ವಿಚ್ ಬ್ರಿಂಗ್ಸ್ ಜಾಯ್ ಸಂತೋಷವನ್ನು ತರುತ್ತದೆ, ನಾಟ್ ಸಾರೋ ದುಃಖವನ್ನಲ್ಲ, ದುಃಖವನ್ನು ತರಲ್ಲ, ಸಂತೋಷವನ್ನು ತರುವಂತಹ ನಷ್ಟ ಯಾವುದು? ಅದಕ್ಕೆ ಆನ್ಸರು ಆ್ಯಂಗರ್ ಗಿವಿಂಗ್ ಇಟ್ ಅಪ್, ಕೋಪವನ್ನು, ತುಂಬ ಕೋಪ ಇರುತ್ತೆ ನಮಗೆ ಅಲ್ವಾ, ಅದನ್ನು ಗಿವ್ ಇಟ್ ಅಪ್, ಗಿವ್ ಅಪ್ ಅಂದರೆ ಕಳ್ಕೊಡೋದು, ಬಿಟ್ಬಿಡೋದು, ಕೋಪವನ್ನು ಬಿಡೋದ್ರಿಂದ ವಿ ವಿಲ್ ನೋ ಲಾಂಗರ್ ಏನು ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ, ನಮಗೆ ದುಃಖ ಜಾಸ್ತಿ ಬರಲ್ಲ, ದುಃಖ ಆಗಲ್ಲ, ಕೋಪದಿಂದ ಏನೋ ಅನಾಹುತ ಮಾಡಿಬಿಡ್ತೀವಿ ಒಂದೊಂದು ಟೈಮ್, ನಮ್ಮ ಕಂಟ್ರೋಲ್ ಮೀರು ಹೋಗುತ್ತೆ ಒಂದೊಂದು ಸಲ ಕೋಪ, ಏನೋ ಅನಾಹುತ ಆಗುತ್ತೆ, ಆಗ ನಮಗೆ ನಮ್ಮನ್ನು ತುಂಬ ಪ್ರೀತಿಸೋರನ್ನು ನಮ್ಮನ್ನು ಗೌರವಿಸೋರನ್ನು ನಾವು ದೂರ ಮಾಡ್ಕೋತೀವಿ, ಕಳ್ಕೊಂಬಿಡ್ತೀವಿ, ನಾವು ಒಂಟಿ ಆಗ್ಬಿಡ್ತೀವಿ ಜೀವನದಲ್ಲಿ, ಆವಾಗ ದುಃಖ ಆಗುತ್ತೆ. ಇಟ್ ಬ್ರಿಂಗ್ಸ್ ಸಾರೋ, ಸಾರೋ ದುಃಖ, ದುಃಖವನ್ನು ತಂದುಕೊಡುತ್ತೆ ನಮಗೆ. ವಾಟ್ ಈಸ್ ದಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ತಿ, ಯಾವುದನ್ನು ತ್ಯಜಿಸುವುದರಿಂದ ಮನುಷ್ಯ ಶ್ರೀಮಂತನಾಗುತ್ತಾನೆ ಅಂತ ಒಂದು ಕ್ವೆಶನ್ ಇದೆ. ವಾಟ್ ಈಸ್ ದಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ತಿ, ವೆಲ್ತಿ ಅಂದರೆ ಶ್ರೀಮಂತಿಕೆ, ಮನುಷ್ಯ ಹೆಚ್ಚು ಶ್ರೀಮಂತನಾಗುವುದು ಯಾವುದನ್ನು ತ್ಯಜಿಸುವುದರಿಂದ? ಇದಕ್ಕೂ ಬೆಸ್ಟ್ ಆನ್ಸರ್ ಬರುತ್ತೆ ನೋಡಿ, ಡಿಸೈರ್. ಡಿಸೈರ್ ಗೌತಮ ಬುದ್ಧ ಹೇಳ್ತಾರಲ್ಲ, ಆಸೆ, ಅತಿ ಆಸೆ, ಅತಿ ಆಸೆಯನ್ನು ಬಿಟ್ಟವನು ಹೆಚ್ಚು ಶ್ರೀಮಂತ. ಅತಿ ಆಸೆ ಮಾಡಿ ಏನೇನೋ ನಂಗೆ ಬೇಕು, ಅದು ಬೇಕು, ಇದು ಬೇಕು, ಯಾವುದು ಎಲ್ಲ ಬೇಕು ನನಗೆ ಬೇಕು ಅನ್ನೋದಾಗ ನಾವು ಶ್ರೀಮಂತರಾಗಲ್ಲ, ದುಃಖಿತರಾಗ್ತೀವಿ ಜೀವನದಲ್ಲಿ. ಅಯ್ಯೋ ನಾನು ಇಷ್ಟೊಂದು ಇಟ್ಕೊಂಬಿಟ್ನಲ್ಲ, ಯಾರು ಯಾವತ್ತು ಕತ್ಕೊಂಡು ಹೋಗ್ತಾರೋ ಅನ್ನೋ ಚಿಂತೆ ಯಾವಾಗಲೂ ಕೊರಿತಾ ಇರುತ್ತೆ, ನೆಮ್ಮದಿ ನಿದ್ದೆ ಮಾಡೋಕ್ಕಾಗಲ್ಲ. ಆತ ಶ್ರೀಮಂತ ಅಲ್ಲ. ವಾಯ್ಸ್ ವೆರಿ ವೆಲ್ತಿ ಅಂದರೆ ನಿಜವಾದ ಶ್ರೀಮಂತ ಯಾರು ಅಂದರೆ ಡಿಸೈರ್ ಗೆಟಿಂಗ್ ರಿಡ್ ಆಫ್ ಇಟ್, ಆಸೆಯನ್ನು ಗೆಲ್ಲುವವನು. ಓದೋ ವಿಚಾರದಲ್ಲಿ ಆಸೆ ಇರಲಿ, ನಾನು ಅವ್ರಿಗಿಂತ ಚೆನ್ನಾಗಿ ಓದಬೇಕು, ಇವ್ರಿಗೆ ಚೆನ್ನಾಗಿ ಓದಬೇಕು, ಈ ಆಸೆಗಳಿರಬೇಕು, ದುರಾಸೆಗಳಿರಬಾರ್ದು, ಕೆಟ್ಟ ಆಸೆಗಳಿರಬಾರ್ದು, ಅವು ಮನುಷ್ಯನನ್ನು ದುಃಖಿತನನ್ನಾಗಿ ಮಾಡ್ತವೆ ಲೈಫ್ ಲಾಂಗ್. ಡಿಸೈರ್ ಗೆಟಿಂಗ್ ರಿಡ್ ಆಫ್ ಇಟ್ ಮ್ಯಾನ್ ಬಿಕಮ್ಸ್ ವೆಲ್ತಿ, ವಾಟ್ ಮೇಕ್ಸ್ ಒನ್ ಎ ರಿಯಲ್ ಬ್ರಾಹ್ಮಣ್, ಒಬ್ಬ ವ್ಯಕ್ತಿಯನ್ನು ಬ್ರಾಹ್ಮಣನನ್ನಾಗಿಸುವುದು ಯಾವುದು ಅಂತ ನೆಕ್ಸ್ಟ್ ಕ್ವೆಶನ್ ಬರುತ್ತೆ. ಇಲ್ಲಿ ಬ್ರಾಹ್ಮಣ ಅನ್ನೋದು ಜಾತಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇಲ್ಲಿ ಹೇಳಿರೋದು ಈ ನಮ್ಮಲ್ಲಿ ಜಾತಿ ಭೇದ ವ್ಯವಸ್ಥೆ ಎಲ್ಲ ಇದೆಯಲ್ಲ, ಕ್ಯಾಸ್ಟಿಸಮ್ ಎಲ್ಲ ಇದೆಯಲ್ಲ, ಅವನು ಆ ಜಾತಿ, ಅವನು ಈ ಜಾತಿ, ಅವನು ಇವೆಲ್ಲ ಇದೆಯಲ್ಲ, ಆ ಥರದ್ದಲ್ಲ ಇಲ್ಲಿ ಹೇಳ್ತಾ ಇರೋದೇನು. ವಾಟ್ ಮೇಕ್ಸ್ ಒನ್ ಎ ರಿಯಲ್ ಬ್ರಾಹ್ಮಣ್, ಒಬ್ಬನನ್ನು ಒಬ್ಬ ನಿಜವಾದ ಬ್ರಾಹ್ಮಣನನ್ನಾಗಿ ಮಾಡುವುದು ಏನು? ಇಸ್ ಇಟ್ ಬರ್ತ್, ಹುಟ್ಟಿನಿಂದನೇ ಆತ ಆ ಜಾತಿಯಲ್ಲಿ ಹುಟ್ಟಿದರೆ ಮಾತ್ರ ಅವನು ಶ್ರೇಷ್ಠನ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದರೆ ಮಾತ್ರ ಅವನು ಶ್ರೇಷ್ಠನ? ಇಸ್ ಇಟ್ ಬರ್ತ್, ಜನ್ಮನ, ಗುಡ್ ಕಂಡಕ್ಟ್ ಒಳ್ಳೆಯ ನಡತೆಯ, ಆರ್ ಲರ್ನಿಂಗ್ ತಿಳುವಳಿಕೆನ ಜ್ಞಾನವ, ಯಾವುದು ಬ್ರಾಹ್ಮಣನಾಗಿ ಮಾಡುವುದು ಯಾವುದು? ದೇವಸ್ಥಾನದಲ್ಲಿ ಬರೀ ಪೂಜೆ ಮಾಡೋದಾ, ಮಂಗಳಾರತಿ ತಟ್ಟೆ ಇಟ್ಕೊಂಡ್ರೆ ಪೂಜೆ ಮಾಡಿದ ತಕ್ಷಣ ಬ್ರಾಹ್ಮಣ ಆಗ್ಬಿಡ್ತಾನ? ಅದನ್ನು ಕ್ವೆಶನ್ ಕೇಳುತ್ತೆ ಯಕ್ಷ. ಆಸ್ಕಡು ದಟ್ ಬಾಡಿಲೆಸ್ ವಾಯ್ಸ್, ಇನ್ವಿಸಿಬಲ್ ವಾಯ್ಸ್ ಆಸ್ಕಡ್ ದಿಸ್ ಕ್ವೆಶ್ಚನ್. ಇಟ್ ಆಸ್ಕಡ್ ದಿ ಕ್ವೆಶ್ಚನ್, ವಾಟ್ ಮೇಕ್ಸ್ ಒನ್ ರಿಯಲ್ ಬ್ರಾಹ್ಮಣ್, ಇಸ್ ಇಟ್ ಬರ್ತ್, ಗುಡ್ ಕಂಡಕ್ಟ್, ಆರ್ ಲರ್ನಿಂಗ್? ಆನ್ಸರ್ ಡಿಸಿಸಿವ್ಲಿ, ಬುದ್ಧಿವಂತಕ್ಕಿಂತ ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡು ಅಂತ ಆ ಬಾಡಿಲೆಸ್ ವಾಯ್ಸ್ ಯುಧಿಷ್ಠನ ಕೇಳುತ್ತೆ. ಆಗ ಯುಧಿಷ್ಠರ ಆನ್ಸರ್ ಮಾಡ್ತಾನೆ ನೋಡಿ, ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಎ ಬ್ರಾಹ್ಮಣ್. ವೆರಿ ಗುಡ್ ಆನ್ಸರ್. ಜನ್ಮ ಮತ್ತು ಜ್ಞಾನ ಜಾಸ್ತಿ ಇರ್ಬೋದು,
ಆತ ಉತ್ತಮ ಜಾತಿಯಲ್ಲೇ ಹುಟ್ಟಿರ್ಬೋದು, ಜ್ಞಾನ ಸಿಕ್ಕಾಪಟ್ಟೆ ಇರ್ಬೋದು, ಅದಷ್ಟೇ ಅವನನ್ನು ಬ್ರಾಹ್ಮಣನನ್ನಾಗಿ ಮಾಡುವುದಿಲ್ಲ. ಬರ್ತ್ ಅಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಎ ಬ್ರಾಹ್ಮಿನ್, ಗುಡ್ ಕಂಡಕ್ಟ್ ಅಲೋನ್ ಡಸ್. ಮೇನ್ ಬೇಕಾಗಿರೋದು ಮಕ್ಕಳೇ, ನಮ್ಮ ಜಾತಿಗಿಂತನೂ ಮುಖ್ಯವಾಗಿ ನಮಗೆ ಒಳ್ಳೆ ನಡವಳಿಕೆ. ಒಳ್ಳೆ ನಡವಳಿಕೆ ಯಾರಲ್ಲಿ ಇರುತ್ತೋ, ಯಾವ ಜಾತಿಯವನಲ್ಲಿ ಇರುತ್ತೋ ಅವನು ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೀತಾನೆ, ಎಲ್ಲರೂ ಗೌರವಿಸುವಂಥ ವ್ಯಕ್ತಿಯಾಗಿ ಬೆಳೀತಾನೆ, ಅವನಿಗೆ ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ. ಗುಡ್ ಕಂಡಕ್ಟ್, ಗುಡ್ ಕಂಡಕ್ಟ್ ಅಲೋನ್ ಡಸ್. ಹೌಎವರ್ ಲರ್ನ್ಡ್ ಎ ಪರ್ಸನ್ ಮೇ ಬಿ, ಹಿ ವಿಲ್ ನಾಟ್ ಬಿ ಎ ಬ್ರಾಹ್ಮನ್ ಇಫ್ ಹಿ ಈಸ್ ಎ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್. ಯಾರೋ ಒಬ್ಬ ಚೆನ್ನಾಗಿ ತಿಳುವಳಿಕೆ ಜ್ಞಾನ ಇರುತ್ತೆ, ಲರ್ನ್ಡ್ ಮ್ಯಾನ್ ಇರ್ತಾನೆ, ಚೆನ್ನಾಗಿ ತಿಳುವಳಿಕೆ ಇಟ್ಕೊಂಡಿರೋ ವ್ಯಕ್ತಿ ಇರ್ತಾನೆ ಒಬ್ಬ, ಅವನ್ನ ಬ್ರಾಹ್ಮಣ ಅಂತ ಕರಿಬೋದಾ? ಜ್ಞಾನ ಜಾಸ್ತಿ ಇರುತ್ತೆ. ಆದರೆ ಇಫ್ ಹಿ ಈಸ್ ಎ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್, ಆತ ಏನಾದರೂ ಚೆನ್ನಾಗಿ ಕಲಿತವನು ದುರಭ್ಯಾಸಗಳಿಗೆ ಗುಲಾಮನಾಗಿದ್ದರೆ ಅವನನ್ನು ಬ್ರಾಹ್ಮಣ ಅಂತ ಕರೆಯೋಕ್ಕಾಗಲ್ಲ, ಅವನ ಉತ್ತಮನು ಅಂತ ಕರೆಯೋಕ್ಕಾಗಲ್ಲ. ಇಫ್ ಈಸ್ ಎ ಸ್ಲೇವ್, ಸ್ಲೇವ್ ಅಂದರೆ ಗುಲಾಮ, ಸ್ಲೇವರಿ, ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಸ್ಲೇವ್ ಆಗಿದ್ದವನನ್ನು, ಗುಲಾಮನಾದವನನ್ನು ಅಲ್ವಾ, ಚಟಗಳಿಗೆ ಬಲಿ ಆದವನನ್ನು ನಾವು ಜ್ಞಾನಿ ಅಥವಾ ಉತ್ತಮ ವ್ಯಕ್ತಿ ಅಂತ ಕರೆಯೋಕ್ಕಾಗಲ್ಲ. ವಿ ಕೆನಾಟ್ ಕಾಲ್ ದೆಮ್ ಬ್ರಾಹ್ಮಿನ್ ಆರ್ ಗುಡ್ ಪರ್ಸನ್. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್, ಈ ಜಗತ್ತಿನಲ್ಲಿ ಅದ್ಭುತವಾದದ್ದು ಯಾವುದು ಅಂತ ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ. ಯಕ್ಷ ಆಸ್ಕ್ಡ್ ಅನದರ್ ಕ್ವೆಶ್ಚನ್, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್. ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಉತ್ತರ, ನಿಮಗೂ ಆಶ್ಚರ್ಯ ಆಗುತ್ತೆ, ನನಗೂ ಆಶ್ಚರ್ಯ ಆಗುತ್ತೆ. ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಯಮಾಸ್ ಅಬೋರ್ಡ್. ಎಷ್ಟು ಚೆನ್ನಾಗಿದೆ ನೋಡಿ, ಪ್ರತಿದಿನ ನಾವೆಲ್ಲ ಮನುಷ್ಯರು ಅಲ್ಲಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಸುದ್ದಿ, ಯಾರಾದರೂ ಸತ್ತೋದ್ರು ಸುದ್ದಿ ಕೇಳ್ತೀವಲ್ವಾ, ಅಲ್ವಾ, ಅಲ್ಲೊಂದು ಡೆತ್ ಆಯಿತು, ಇಲ್ಲೊಂದು ಡೆತ್ ಆಯಿತು, ಆ್ಯಕ್ಸಿಡೆಂಟ್ ಆಯಿತು, ಕರೋನಾ ಬಂದು ಸತ್ತರು, ಅದು ಬಂದು ಸತ್ತರು, ಏಜ್ ಆದರೂ ಸತ್ತರು, ಹಾಂ, ಹಿಂಗೇನೋ ಆಗ್ತದಲ್ವಾ, ಸಾವುಗಳು ಸಂಭವಿಸ್ತಾ ಇದ್ದಾವಲ್ವಾ. ವಿ ಆರ್ ಸೀಯಿಂಗ್ ಡೆತ್ಸ್ ಅಲ್ವಾ, ಆಫನ್ಲಿ. ನೋಡಿ ಅವನು ಎಷ್ಟು ಬ್ರಿಲಿಯಂಟಾಗಿ ಉತ್ತರ ಕೊಡ್ತಾನೆ ಯುಧಿಷ್ಠಿರ. ಎವ್ರಿ ಡೇ ಮೆನ್ ಸಿ, ಪ್ರತಿದಿನ ಮನುಷ್ಯರು ನೋಡ್ತಾರೆ, ಕ್ರಿಯೇಚರ್ಸ್ ಜೀವಿಗಳು ಮನುಷ್ಯರೆಲ್ಲ, ಡಿಪಾರ್ಟ್ ಹೋಗುವುದು, ಡಿಪಾರ್ಟ್ ಅಂದರೆ ಗೋ ಅಂತ, ಅಗಲಿಕೆ, ಗೋಯಿಂಗ್ ಅಂತ, ಡಿಪಾರ್ಟ್ ಎಲ್ಲಿಗೆ ಹೋಗೋದು, ಟು ಯಮಾಸ್ ಅಬೋರ್ಡ್, ಅಬೋರ್ಡ್ ಅಂದರೆ ವಾಸಸ್ಥಾನ, ಯಮನ ವಾಸಸ್ಥಾನಕ್ಕೆ ಜೀವಿಗಳು ಸತ್ತು ಹೋಗುವುದನ್ನು ಮನುಷ್ಯರು ನೋಡ್ತಾ ಇರ್ತಾರೆ, ಜೀವಿಗಳು ನೋಡ್ತಾ ಇರ್ತವೆ. ಆ್ಯಂಡ್ ಎಟ್, ಎಟ್ ಅಂದರೆ ಆದರೂ, ಆದರೂ ಕೂಡ ದೋಸ್ ವು ರಿಮೈನ್, ಯಾರು ಬದುಕಿ ನಮ್ಮಗೆ ಉಳಿದಿರ್ತಾರೋ ಅವರು, ಬದುಕಿ ಉಳಿದವರು ಸೀಕ್ ಟು ಲಿವ್ ಫಾರ್ ಎವರ್. ನಾನು ನನಗೆ ಸಾವೇ ಇಲ್ಲದ ಹಾಗೆ ನಾನು ಜೀವಿಸಬೇಕು ಅಂತ ನಾವು ಬದುಕಿರ್ತೀವಲ್ಲ, ಗೊತ್ತು ನಮಗೆ, ನಮಗೂ ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಒಂದು ಸಾವು ಅನ್ನೋದು ಇದ್ದೇ ಇದೆ, ಒಂದಲ್ಲ ಒಂದು ದಿನ ಬರುತ್ತೆ ಅದು. ಹಂಗಿದ್ರೂ ಕೂಡ ನನಗೆ ಸಾವಿಲ್ದಂಗೆ ಬದುಕಬೇಕು ನಾನು ಅಂತ ಬದುಕ್ತಾ ಇರ್ತೀವಲ್ಲ ಮನುಷ್ಯರು, ದಿಸ್ ವೆರಿಲಿ ಈಸ್ ದ ಗ್ರೇಟೆಸ್ಟ್ ವಂಡರ್, ಇದೇ ಅದ್ಭುತ ಅಂತ ಅವನು ಇದಿಷ್ಟು ಹೇಳೋದು ಅಲ್ವಾ. ಯಾರು ನಮ್ಮ ಮನೇಲಿ ತೀರ್ಕೊಂಬಿಡ್ತಾರೆ ಹಾಗನ್ಬಿಟ್ಟು ಮನೆಯವರೆಲ್ಲ ತೀರ್ಕೋತಾರ? ಇಲ್ಲ, ಬದುಕಬೇಕು ಅನ್ನೋ ಆಸೆ ಇರುತ್ತೆ, ಬದುಕುವ ಆಸೆಯನ್ನು ಉಳಿಸ್ಕೊಂಡಿದ್ದೀವಿ ನಾವು, ಅದಕ್ಕೆ ಈ ಜಗತ್ತಿನಲ್ಲಿ ಜೀವರಾಶಿಗಳು ಮುಂದುವರಿತಾ ಇರೋದು ಅಲ್ವಾ. ಹ್ಞೂ, ಸೊ ದಿಸ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಅಂತ ಯುಧಿಷ್ಠಿರ ಹೇಳ್ದ. ನೆಕ್ಸ್ಟ್ 9th, ದಸ್ ದಿ ಯಕ್ಷ ಪೋಸ್ಡ್ ಮೆನಿ ಕ್ವೆಶ್ಚನ್ಸ್ ಅಂಡ್ ಯುಧಿಷ್ಠಿರ ಆನ್ಸರ್ಡ್ ದೆಮ್ ಆಲ್. ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನು ಯಕ್ಷ ಕೇಳ್ತದೆ, ಯುಧಿಷ್ಠಿರ ಎಲ್ಲವಕ್ಕೂ ಆನ್ಸರನ್ನು ಮಾಡ್ತಾನೆ. ನೆಕ್ಸ್ಟ್ 10th, ಇನ್ ದ ಎಂಡ್ ದ ಯಕ್ಷ ಆಸ್ಕ್ಡ್, ಕೊನೆಯಲ್ಲಿ ಆ ಯಕ್ಷ
In the end, the yaksha asked, "O king, one of your dead brothers can be revived. Revived, marali barabahudo. Sattirva four brothers alli. Among your four dead brothers, one brother can be coming back to life. Can come back to life. ಒಬ್ಬನನ್ನು ಉಳಿಸ್ಬೋದು ನಾನೀಗ. ನೀ ಅದರಲ್ಲಿ ನಿನಗೆ ಯಾರನ್ನು ಉಳಿಸ್ಕೊಳ್ತೀಯ? ನೀನು ಯಾರು ಬೇಕು ನಿನಗೆ? ಹೂಮ್ ಡು ಯು ವಾಂಟ್ ರಿವೈವ್ಡ್? ಹೀ ಶಾಲ್ ಕಮ್ ಬ್ಯಾಕ್ ಟು ಲೈಫ್." ಇದಿಷ್ಟಿರ ನೋಡಿ, ಯಾಕೆ ಧರ್ಮರಾಯನನ್ನು ಇಡೀ ಮಹಾಭಾರತದಲ್ಲಿ ತುಂಬ ಶ್ರೇಷ್ಠ ವ್ಯಕ್ತಿ, ಧರ್ಮಕ್ಕೆ ತಕ್ಕ ಹಾಗೆ ಅವನು ನಡ್ಕೊಳ್ತಾನೆ ಅಂತ ಯಾಕೆ ಕರೀತಾರೆ ಅಂದರೆ, ನೋಡಿ ಇಲ್ಲಿ ಅವನು ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ಮೊದಲು ಯೋಚನೆ ಮಾಡ್ತಾನೆ. ನೋಡಿ ಇಲ್ಲಿ, ಯುಧಿಷ್ಠಿರ ಥಾಟ್ ಫಾರ್ ಎ ಮೊಮೆಂಟ್, ಯಾರನ್ನ ಬದುಕಿಸ್ಲಿ ಅಂತ ಅಂದಾಗ ಒಂದು ಕ್ಷಣ ಯೋಚಿಸ್ದ. ಯುಧಿಷ್ಠಿರ ಥಾಟ್ ಫಾರ್ ಎ ಮೊಮೆಂಟ್ ಆ್ಯಂಡ್ ದೆನ್ ರಿಪ್ಲೈಡ್, "ಮೇ ದ ಕ್ಲೌಡ್ ಕಾಂಪ್ಲೆಕ್ಷನ್ಡ್ ಲೋಟಸ್ ಐಡ್ ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲ ಲೈಯಿಂಗ್ ಲೈಕ್ ಎ ಫಾಲನ್ ಅಬೋನ್ ಎ ಟ್ರೀ ಅರೈಸ್." ಇದಿಷ್ಟ ಏನೇಳಿ ಏನು ಕೇಳ್ತಾನೆ, ಮೋಡದ ಬಣ್ಣದ ಕ್ಲೌಡ್ ಕಾಂಪ್ಲೆಕ್ಷನ್ಡ್ ಲೋಟಸ್ ಐಡ್, ಕಮಲದಂಥ ಕಣ್ಣುಗಳುಳ್ಳ ಬಟ್ಟಲು ಕಣ್ಣು ಲೋಟಸ್ ಐಡ್, ಲೋಟಸ್ ಅಂದರೆ ಕಮಲದ ಹೂವು ಅಲ್ವಾ, ಜಾಸ್ತಿ ಅಗಲವಾಗಿರುತ್ತಲ್ಲ ರೌಂಡ್ಗೆ. ಬ್ರಾಡ್ ಚೆಸ್ಟೆಡ್, ವಿಶಾಲವಾದ ಎದೆಯುಳ್ಳ, ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್, ಉದ್ದವಾದ ತೋಳುಗಳುಳ್ಳ ಲಾಂಗ್ ಆರ್ಮ್ಡ್, ನಕುಲ ಲೈಯಿಂಗ್ ಲೈಕ್ ಎ ಫಾಲನ್ ಎಬೋನಿ ಟ್ರೀ, ಆ ಒಂದು ಎಬೋನಿ ಟ್ರೀ ಥರ ಬಿದ್ದಿರುವಂಥ ಆ ನಕುಲ ಎದ್ದು ಬರಲಿ, ಅರೈಸ್ ಅರೈಸ್, ಐ ವಾಂಟ್ ನಕುಲ ಅಂತಾನೆ. ಅವನು ನಕುಲ ಶುಡ್ ಕಮ್ ಬ್ಯಾಕ್ ಟು ಲೈಫ್ ಅಂತಾನೆ. ಟ್ವೆಲ್ತ್ ನೋಡಿ, ಈಗ ಟ್ವೆಲ್ತ್ ಪ್ಯಾರಾಗ್ರಾಫ್. The yaksha was pleased at this and asked Yudhishthira. Yaksha was pleased. Nodi, pleased andre erad artha ide. Please andre now request madu balastivala pada dayavittu anta kelalva? Yes sir. Hey, nimge et kodtene ige kalustene kutkondirbeku. The yaksha was pleased. Nodi, ಪ್ಲೀಸ್ ಅಂದರೆ ರಿಕ್ವೆಸ್ಟ್ ಮಾಡುವಾಗಲೂ ಬಳಸ್ತೀವಿ ಪ್ಲೀಸ್ ಅನ್ನೋ ಪದನ. ಪ್ಲೀಸ್ಡ್ ಅಂದರೆ ಇಲ್ಲಿ ಕ್ರಿಯಾಪದ ಆಗಿದೆ, ವರ್ಬ್ ಆಗಿದೆ. ಸಂತಸಗೊಂಡನು ಅಂತ, ಸಂತೋಷ ಆಯಿತು, ಬಿಕೇಮ್ ಹ್ಯಾಪಿ ಅಂತ. ಇಲ್ಲಿ ಪ್ಲೀಸ್ಡ್ ಅಂದರೆ ಅರ್ಥ ಏನು? ಹಾಂ, ಹ್ಯಾಪಿ, ಬಿಕೇಮ್ ಹ್ಯಾಪಿ ಅಂತ, ಸಂತಸಗೊಂಡನು. ಯಕ್ಷ ಯುಧಿಷ್ಠಿರನ ಆನ್ಸರಿಂದ ತೃಪ್ತಿ ಆಯಿತು, ಸಂತಸಗೊಂಡು. ಯಕ್ಷ ವಾಸ್ ಪ್ಲೀಸ್ಡ್ ಅಟ್ ದಿಸ್ ಆ್ಯಂಡ್ ಆಸ್ಕ್ಡ್ ಯುಧಿಷ್ಠಿರ, ಇದಿಷ್ಟನ್ನು ಕೇಳುತ್ತೆ, "ವೈ ಡು ಯು ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮ?" ಅಲ್ಲಪ್ಪ, "ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫೆಂಟ್ಸ್, 16,000 ಆನೆಯ ಬಲವುಳ್ಳವನಂತೆ ಭೀಮ." ಹಾಂ, 16,000 ಆನೆಯ ಬಲಗಳು ಬಲವುಳ್ಳ ಭೀಮನನ್ನು ಬಿಟ್ಬಿಟ್ಟು ನೀನು ಚಿಳ್ಳೆ ಪಿಳ್ಳೆ ಪಿಲ್ಟು ಥರ ಇರೋ ಈ ನಕುಲನ್ನ ಯಾಕಪ್ಪ ನೀನು ಬದುಕಿಸ್ತಾ ಇದೆಯಾ? ಅವನಿಂದ ನಿನಗೇನು ಉಪಯೋಗ ಏನು? ವಾಟ್ಸ್ ದ ಯೂಸ್ ಆಫ್ ಹಿಮ್? ವಾಟ್ಸ್ ದ ಯೂಸ್ ಟು ಯು ಅಂತ ಕೇಳ್ತಾನೆ. ಅದಕ್ಕೆ ಕೇಳಿಲಿ, "ವೈ ಡು ಯು ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮ ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫೆಂಟ್ಸ್? ಐ ಹ್ಯಾವ್ ಹರ್ಡ್ ದಟ್ ಭೀಮ ಈಸ್ ಮೋಸ್ಟ್ ಡಿಯರ್ ಟು ಯು." ನಾನು ಕೇಳ್ಪಟ್ಟಿದ್ದೀನಿ, "ಐ ಹರ್ಡ್ ದ ಭೀಮ ಈಸ್ ಮೋಸ್ಟ್ ಡಿಯರ್ ಟು ಯು." ನಿನಗೆ ಇದೀ ಪಾಂಡವರಲ್ಲಿ ಉಳಿದ ಬ್ರದರ್ಸಲ್ಲಿ ನಿನಗೆ ತುಂಬ ಇಷ್ಟ ಅಂದರೆ ಭೀಮ ಅಂತೆ. ಅಂಥ ಪ್ರೀತಿಪಾತ್ರ ಭೀಮನನ್ನು ಬಿಟ್ಬಿಟ್ಟು ನಕುಲನ್ನು ಕೇಳ್ದಲ್ಲಪ್ಪ ಅಂತ ಕೇಳ್ತಾನೆ. "ಐ ಹ್ಯಾವ್ ಹರ್ಡ್ ದಟ್ ಭೀಮ ಈಸ್ ಮೋಸ್ಟ್ ಡಿಯರ್ ಟು ಯು ಆ್ಯಂಡ್ ವೈ ನಾಟ್ ಅರ್ಜುನ?" ಅರ್ಜುನ ಯಾಕೆ ಬೇಡ? "ವೈ ನಾಟ್ ಅರ್ಜುನ ಹೂಸ್ ಪ್ರೋವೆಸ್ ಇನ್ ಆರ್ಮ್ಸ್ ಈಸ್ ಯುವರ್ ಪ್ರೊಟೆಕ್ಷನ್?" ಅವನು ಆ ಬಿಲ್ ವಿದ್ಯೆಯಲ್ಲಿ, ಶಸ್ತ್ರದಲ್ಲಿ ಭಾಳ ಸ್ಟ್ರಾಂಗ್ ಅಲ್ವಾ, ಅನ್ಬೀಟಬಲ್ ಅಲ್ವಾ? ಅವನು ನಿನ್ನ ಜೊತೆ ಇದ್ರೆ ನಿನ್ನ ಪ್ರೊಟೆಕ್ಷನ್ ಆಗಲ್ವಾ, ನಿನ್ನ ರಕ್ಷಣೆ ಸಿಗಲ್ವಾ? ಟೆಲ್ ಮೀ ವೈ ಯು ಚೂಸ್ ನಕುಲ ರ್ಯಾದರ್ ದ್ಯಾನ್ ಐದರ್ ಆಫ್ ದೀಸ್ ಟೂ? ಇವರಿಬ್ಬರಲ್ಲಿ ಇವನನ್ನೇ ಯಾಕೆ ಸೆಲೆಕ್ಟ್ ಮಾಡಿದೆ? ಟೆಲ್ ಮೀ
ಅಂತ ಹೇಳು ಅಂತಾನೆ. ಆಗ 13th ಪ್ಯಾರಾಗ್ರಾಫ್ನಲ್ಲಿ ನೋಡಿ, ಯುಧಿಷ್ಠಿರ ರಿಪ್ಲೈಡ್, ಉತ್ತರ ಕೊಡ್ತಾನೆ ಯುಧಿಷ್ಠಿರ, ಓ ಯಕ್ಷ, ಕುಂತಿ ಆ್ಯಂಡ್ ಮಾದ್ರಿ ವರ್ ದ ಟೂ ವೈವ್ಸ್ ಆಫ್ ಮೈ ಫಾದರ್. ಯಕ್ಷ, ಕುಂತಿ ಮತ್ತು ಮಾದ್ರಿ ಇಬ್ಬರು ನನ್ನ ತಂದೆಯ ಇಬ್ಬರು ಹೆಂಡತಿಯರು. ಕುಂತಿ ಆ್ಯಂಡ್ ಮಾದ್ರಿ ಆರ್ ದ ಟೂ ವೈವ್ಸ್ ಆಫ್ ಮೈ ಫಾದರ್. ಐ ಎ ಸನ್ ಆಫ್ ಕುಂತಿ, ನಾನು ಬದುಕಿರೋನು ಯುಧಿಷ್ಠಿರ ಕುಂತಿಯ ಮಗ ಅಲ್ವಾ. ನಾವು ಮೂರು ಜನ ಕುಂತಿ ಮಕ್ಕಳು, ಯಾರು? ಭೀಮ, ಯುಧಿಷ್ಠಿರ, ಅರ್ಜುನ. ಈಗ ಕುಂತಿ ಮಕ್ಕಳಲ್ಲಿ ಒಬ್ಬ ನಾನು ಬದುಕಿದ್ದೀನಿ ಅಲ್ವಾ. ಐ ಆಮ್ ದ ಒನ್ ಹೂ ಅಲೈವ್, ಹೂ ಇಸ್ ಅಲೈವ್. ಬಟ್ ಐ ಎ ಸನ್ ಆಫ್ ಕುಂತಿ, ಐ ಆಮ್ ಸರ್ವೈವಿಂಗ್. ಸರ್ವೈವಿಂಗ್ ಅಂದರೆ ಬದುಕಿರೋದು. ಆ್ಯಂಡ್ ಸೋ ಶೀ ಇಸ್ ನಾಟ್ ಕಂಪ್ಲೀಟ್ಲಿ ಬಿರೀವ್ಡ್. ಒಬ್ಬ ಬದುಕಿರೋದ್ರಿಂದ ನನ್ನ ಮದರ್ ಕುಂತಿಗೆ ಹೆಚ್ಚಿಗೆ ಏನು ನಷ್ಟ ಇಲ್ಲ. ಅಟ್ಲೀಸ್ಟ್ ಒಬ್ಬನಾದರೂ, ಒಬ್ಬ ಮಗ ಆದರೂ ಬದುಕಿರ್ತಾನೆ ಆ ತಾಯಿಗೆ. ನಾಟ್ ಕಂಪ್ಲೀಟ್ಲಿ ಬಿರೀವ್ಡ್, ಬಿರೀವ್ಡ್ ಅಂದರೆ ನಷ್ಟ ಅಲ್ವಾ. ನಾಟ್ ಕಂಪ್ಲೀಟ್ಲಿ ಬಿರೀವ್ಡ್, ನಷ್ಟ ಏನಿಲ್ಲ. ಸೋ ಟು ಬಿ ಫೇರ್, ಹಾಗೆ ಅದು ನಿಜವಾದ ನ್ಯಾಯದ ಹಾಗೆ, ಐ ಆಸ್ ದಟ್ ಮಾದ್ರಿ ಸನ್ ನಕುಲ ಬಿ ರಿವೈವ್ಡ್. ಮಾದ್ರಿ ಇಬ್ಬರು ಮಕ್ಕಳಲ್ಲಿ ಒಬ್ಬರು ಬದುಕಿಲ್ಲ ಅಂದರೆ ಹೇಗೆ? ಆ ತಾಯಿಗೆ ನೋವಾಗಲ್ವಾ ಅಲ್ವಾ. ಹಾಗಾಗಿ ಮಾದ್ರಿಯ ಒಬ್ಬ ಮಗ ನಕುಲ ಬದುಕಿ ಬರಲಿ. ಸೊ ದಿಸ್ ಈಸ್ ಮೈ ಏನು ರೀಸನ್ ಅಂತ ಯುಧಿಷ್ಠಿರ ಟೋಲ್ಡ್. ದಿ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಇಂಪಾರ್ಶಾಲಿಟಿ. ನೋಡಿ ಮಕ್ಕಳೇ, ತುಂಬ ಭಾಳ ಮುಖ್ಯವಾಗಿ ಕಲಿಬೇಕಾದ ವಿಚಾರ ಇದು. ಒಬ್ಬ ನ್ಯಾಯದ ಸ್ಥಾನದಲ್ಲಿ ಕೂತವನಿಗೆ ಆಯ್ಕೆ ಮಾಡ್ಕೊಳ್ಳೋಕೆ ಬಿಟ್ಟಾಗ ಆತ ನ್ಯಾಯಪರವಾಗಿ ಯೋಚನೆ ಮಾಡಬೇಕು. ಅದನ್ನು ಪಕ್ಷಪಾತ ಭೇದ ಮಾಡದೇ ತೀರ್ಪು ಕೊಡಬೇಕು ಅಂತ. ಇಂಪಾರ್ಶಿಯಾಲಿಟಿ ಅಂತೀವದ. ಪಾರ್ಶಿಯಾಲಿಟಿ ಅಂದರೆ ಪಕ್ಷಪಾತ ಮಾಡೋದು. ಏ ನಮ್ಮ ಕಡೆಯವನಿಗೆ ಸಿಕ್ಕಲಿ ಅಲ್ಲ ಅನ್ನೋದು, ನಮ್ಮವನಿಗೆ ಎಲ್ಲ ಸಿಕ್ಕಲಿ ಅನ್ನೋದು. ಬೇರೆಯವನು ಒಳ್ಳೆಯವನಿದ್ದರೂ ಕೂಡ ಅವನ್ನ ನೆಗ್ಲೆಕ್ಟ್ ಮಾಡಿಬಿಡೋದು. ಕೆಟ್ಟವನೇ ಆದ್ರೂ ನಾವು ಯಾವುದೋ ಕಾರಣಕ್ಕೆ ನಮ್ಮವನ್ನೇ ಸಪೋರ್ಟ್ ಮಾಡಿಬಿಡೋದು, ಇದು ಭಾಳ ಡೇಂಜರ್. ಇದನ್ನು ಪಾರ್ಶಾಲಿಟಿ ಅಂತೀವಿ. ಅವೆಲ್ಲ ಮೀರಿ ಬೆಳಿಬೇಕು ಒಳ್ಳೆ ವ್ಯಕ್ತಿಗಳು, ಒಳ್ಳೆ ವಿಚಾರ ಎಲ್ಲಿದ್ರೂ ತಗೋಬೇಕು, ಎಲ್ಲಿದ್ರೂ ಗೌರವಿಸ್ಬೇಕು. ಅದನ್ನು ಇಂಪಾರ್ಶಾಲಿಟಿ ಅಂತೀವಿ, ಅಂದರೆ ನಿಷ್ಪಕ್ಷಪಾತ. ಇಂಪಾರ್ಶಾಲಿಟಿಗೆ ಕನ್ನಡದಲ್ಲೇನು ನಿಷ್ಪಕ್ಷಪಾತ. ಅಂದರೆ ಯಕ್ಷ ಬಿಕೇಮ್ ಹ್ಯಾಪಿ ಬೈ ದ ಇಂಪಾರ್ಶಾಲಿಟಿ ಕ್ಯಾರೆಕ್ಟರ್ ಆಫ್ ಯುಧಿಷ್ಠಿರ. ಯುಧಿಷ್ಠಿರನ್ನ ನಿಷ್ಪಕ್ಷಪಾತ ಗುಣ ಯಕ್ಷನಿಗೆ ತುಂಬ ಸಂತೋಷ ಕೊಡುತ್ತೆ. ಅಬ್ಬಾ ಎಂಥ ಧರ್ಮವಂತ ಇವನು, ನಿಜವಾಗಲೂ ಧರ್ಮರಾಯ ಇವನು ಅಂತ ಅದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಗ್ರ್ಯಾಂಟೆಡ್ ದಟ್ ಆಲ್ ಇಸ್ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್. ಎಷ್ಟು ಖುಷಿ ಆಯಿತು ಯಕ್ಷನಿಗೆ ಅಂದರೆ, ಆಯ್ತಪ್ಪ ನೀನು ಭಾಳ ದೊಡ್ಡ ಮನುಷ್ಯ, ನೀನು ತುಂಬ ಒಳ್ಳೆ ಮನುಷ್ಯ, ಒಬ್ಬ ಯಾಕೆ ನಿನ್ನ ಎಲ್ಲ ಬ್ರದರ್ಸು ಕೂಡ ತಗೋ, ಅವರೆಲ್ಲ ಈಗ ಮರಳಿ ಜೀವಂತವಾಗಿ ಎದ್ದು ಬರ್ತಾರೆ ಅಂತ. ಏನೋ ಹಿಂಗೆ ಅಂತು ಯಕ್ಷ, ಸ್ಪೆಲ್ ಸಮ್ ಮ್ಯಾಜಿಕ್. ಓಕೆ, ಆಲ್ ಬ್ರದರ್ಸ್ ವಾಕ್ ಅಪ್, ಎಲ್ಲರೂ ಎದ್ದು ಬರ್ತಾರೆ. ನೆಕ್ಸ್ಟು 14th ಪ್ಯಾರಾಗ್ರಾಫ್ನಲ್ಲಿದೆ ನೋಡಿ, ಇಟ್ ವಾಸ್ ಯಮ ದ ಲಾರ್ಡ್ ಆಫ್ ಡೆತ್. ಇಲ್ಲಿವರೆಗೂ ಯಕ್ಷ ಆಗಿ ಪ್ರಶ್ನೆ ಕೇಳ್ತಿತ್ತಲ್ಲ, ಅದು ಯಾರು? ಯಮ, ಬೇರೆ ಯಾರು ಅಲ್ಲ. ಇಟ್ ವಾಸ್ ನನ್ ಅದರ್ ದ್ಯಾನ್ ಯಮ. ಯಮ ಅಂದರೆ ಯಾರು? ದಿ ಗಾಡ್ ಆಫ್ ಡೆತ್, ಸಾವಿನ ದೇವತೆ ಅಲ್ವಾ. ಯಮ ಈಸ್ ಡೆತ್ ಗಾಡ್, ಗಾಡ್ ಆಫ್ ಡೆತ್, ಲಾರ್ಡ್ ಆಫ್ ಡೆತ್, ಸಾವಿನ ಒಡೆಯ. ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ದ ಡೀರ್, ಫಾರ್ಮ್ ಆಫ್ ದ ಡೀರ್ ಆ್ಯಂಡ್ ದ ಯಕ್ಷ. ಆ್ಯಕ್ಚುಲಿ ಆ ಕಾಡಿಗೆ ಅಲ್ಲಿ ನೀರಿಲ್ಲದೆ ಇರೋ ಪ್ಲೇಸಿಗೆ ಅವ್ರನ್ನ ಕರ್ಕೊಂಬಂತು ಒಂದು ಜಿಂಕೆ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ. ಆ ಜಿಂಕೆ ಯಾರು ಬರಲ್ಲ, ಈ ಯಮನೇ. ಯಮ ಟೇಕನ್ ದ ಫಾರ್ಮ್ ಆಫ್ ದ ಡಿಯರ್ ಆ್ಯಂಡ್ ದ ಯಕ್ಷ. ಜಿಂಕೆಯಾಗಿ ಬಂದಿದ್ದು, ಯಕ್ಷನಾಗಿ ಬಂದು ಪ್ರಶ್ನೆ ಕೇಳಿದ್ದೆಲ್ಲ ಯಮ.
so that he might see his son Yudhishthira and test him. ಬಂದ ಉದ್ದೇಶ ಏನು? ಜಿಂಕೆಯಾಗಿ ಬಂದಿದ್ದು ಈ ರೀತಿ ಯಕ್ಷನಾಗಿ ಬಂದು ಪ್ರಶ್ನೆ ಕೇಳಿದ್ದು ಯಾವ ಉದ್ದೇಶ ಅಂದರೆ, ಯಕ್ಷ ಯಮ ವಾಂಟೆಡ್ ಟು ಟೆಸ್ಟ್ ಹಿಸ್ ಸನ್, ತನ್ನ ಮಗನಂತಿರುವ ಮಗನ ರೂಪದಲ್ಲಿರುವಂತಹ ಯುಧಿಷ್ಠಿರನನ್ನು ಪರೀಕ್ಷಿಸಲು ಯಕ್ಷ ಅಥವಾ ಯಮ ಈ ರೂಪದಲ್ಲಿ ಬರಬೇಕಾಗಿತ್ತು. ಹೀ ಎಂಬ್ರೇಸ್ಡ್ ಯುಧಿಷ್ಠಿರ ಆ್ಯಂಡ್ ಬ್ಲೆಸ್ಸಡ್ ಹಿಮ್. ಆ ಯಮ ಬಂದು ಎಂಬ್ರೇಸ್ ಅಂದ್ರೇನು? ತಬ್ಬಿಕೊಳ್ಳೋದು. ತನ್ನ ಮಗನನ್ನು ಯಮರಾಜ ಭಾಳ ಪ್ರೀತಿಯಿಂದ ಒಪ್ಪಿಕೊಂಡ. ಎಷ್ಟು ಇಂಟೆಲಿಜೆಂಟಪ್ಪ, ಎಷ್ಟು ಧರ್ಮವಂತ ನೀನು, ಯಾರು ಎಲ್ಲವ್ರಿಗೂ ನ್ಯಾಯವನ್ನು ಕೊಡುವಂಥ ವ್ಯಕ್ತಿಯಾಗಿದೆಯಲ್ಲ ಅಂತ ತುಂಬ ಹೆಮ್ಮೆ ಅನ್ನಿಸ್ತು ತನ್ನ ಮಗನ ಬಗ್ಗೆ. ಈ ಎಂಬ್ರೇಸ್ಡ್ ಯುಧಿಷ್ಠಿರ ಆ್ಯಂಡ್ ಬ್ಲೆಸ್ಸಡ್ ಹಿಮ್, ತಬ್ಬಿಕೊಂಡು ಆತನಿಗೆ ಆಶೀರ್ವದಿಸಿದ ಯಮರಾಜ. ಪ್ಯಾರಾ 15th. ಯಮ ಸೆಡ್, ಓನ್ಲಿ ಎ ಫ್ಯೂ ಡೇಸ್ ರಿಮೈನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಯುವರ್ ಎಕ್ಸೈಲ್ ಇನ್ ದ ಫಾರೆಸ್ಟ್. ಯಮ ಹೇಳುತ್ತೆ, ನೋಡು ಮಗು, ನೋಡು ಪುತ್ರ, ಇನ್ನೇನು ನಿಮ್ಮ ಕಾಡಿನ ವನವಾಸದ ಕಂಪ್ಲೀಟ್ ಆಗೋದಕ್ಕೆ, ಯಾವುದೇ ಮುಗಿಯೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ನಿಮಗಿನ್ನೇನು ವನವಾಸ ಮುಗಿದೋಗುತ್ತೆ. ಓನ್ಲಿ ಫ್ಯೂ ಡೇಸ್ ಆರ್ ರಿಮೈನಿಂಗ್ ಟು ಕಂಪ್ಲೀಟ್ ಇಟ್ ದಿ ಸ್ಟಿಪ್ಯುಲೇಟೆಡ್ ಪೀರಿಯಡ್. ಕಷ್ಟಕರ ಅವಧಿ ಇನ್ನೇನು ಮುಗಿದೋಗುತ್ತೆ. ಆಫ್ ಯುವರ್ ಎಕ್ಸೈಲ್, ಎಕ್ಸೈಲ್ ಅಂದರೆ ಇದು ಬಹಿಷ್ಕಾರ ಅಂತ, ಎಕ್ಸೈಲ್ ಇನ್ ದ ಫಾರೆಸ್ಟ್. ದಿ 13th ಇಯರ್, ಸರಿ ಕೊಡು, ದಿ 13th ಇಯರ್ ವಿಲ್ ಆಲ್ಸೋ ಪಾಸ್ ಬೈ. 12 ವರ್ಷ ಮುಗಿದೋಗುತ್ತೇನೇನು ಸ್ವಲ್ಪ ದಿನದಲ್ಲೇ, 13ನೇ ವರ್ಷ ಕೂಡ ನಿಮಗೆ ಏನೂ ತೊಂದರೆ ಇಲ್ಲದೆ ಮುಗಿದೋಗುತ್ತೆ. ದ 13th ಇಯರ್ ಆಲ್ಸೋ ವಿಲ್ ಪಾಸ್ ಬೈ, ಕಳೆದೋಗುತ್ತೆ. ನನ್ ಆಫ್ ಯುವರ್ ಎನಿಮೀಸ್, ನಿಮ್ಮ ಯಾವ ಶತ್ರುಗಳು ಕೂಡ, ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು, ನಿಮ್ಮನ್ನು ಗುರುತಿಡಿಯಲ್ಲ ಅಜ್ಞಾತವಾಸದಲ್ಲಿ, ಡೋಂಟ್ ವರಿ ಅಂತ ಭರವಸೆಯನ್ನು ಕೊಡುತ್ತೆ, ಅಶ್ಯೂರೆನ್ಸನ್ನು ಕೊಡುತ್ತೆ. ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು, ನಿಮ್ಮನ್ನು ಕಂಡುಹಿಡಿಯಲ್ಲ ಶತ್ರುಗಳು. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್. ನೀವೇನು ಇವು ಒಂದು ಈ ಶಿಕ್ಷೆಗೆ ಒಳಗಾಗಿ ಅಥವಾ ಇದನ್ನು ಜವಾಬ್ದಾರಿ ತೊಗೊಂಡು ಬಂದಿದ್ದೀರೋ, ಈ ಕೆಲಸಕ್ಕೆ ಬಂದಿರೋ, ಇದನ್ನು ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀರಿ. ಯು ವಿಲ್ ಸಕ್ಸಸ್ಫುಲ್ಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್ ಆ್ಯಂಡ್ ಸೇಯಿಂಗ್ ದಿಸ್ ಈ ಡಿಸಪಿಯರ್ಡ್. ಈ ಮಾತನ್ನು ಹೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬ್ಲೆಸ್ ಮಾಡಿ ದ ಯಮ ಡಿಸಪಿಯರ್ಡ್, ಮಾಯವಾದನು. ಓಕೆ, ಅದ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಒಂದ್ಸಲ ನೋಡ್ಕೊಂಡು, ಚೆಕ್ ಯುವರ್ ಕಂಪ್ರೆನ್ಷನ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್. ಎಲ್ಲ ಕ್ಲಾಸ್ ಅವರು ಆನ್ಸರ್ ಮಾಡಿ, ಟ್ರೈ ಮಾಡಿ. ನಂಬರ್ 1, ಅಕಾರ್ಡಿಂಗ್ ಟು ಯುಧಿಷ್ಠಿರ ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ದ ವಿಂಡ್, ಡು ಯು ಅಗ್ರಿ ವಿತ್ ಹಿಮ್? ಯುಧಿಷ್ಠಿರನ ಪ್ರಕಾರ ಗಾಳಿಗಿಂತ ವೇಗವಾದದ್ದು ಮನಸ್ಸು. ಡು ಯು ಅಗ್ರಿ ವಿತ್ ಹಿಮ್? ಅದನ್ನು ಒಪ್ತೀರಾ? ಎಸ್, ವಿ ಅಗ್ರಿ. ನೆಕ್ಸ್ಟು, ವಾಟ್ ಈಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಯಾವುದನ್ನು ಕಳೆದುಕೊಳ್ಳುವುದರಿಂದ ಮನುಷ್ಯ ಎಲ್ಲರಿಂದ ಪ್ರೀತಿಸುವನಾಗ್ತಾನೆ? ಪ್ರೈಡ್ ಅಲ್ವಾ. ಪ್ರೈಡ್ ಈಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್. ನೆಕ್ಸ್ಟ್ ನಂಬರ್ 3, ವಾಟ್ ಈಸ್ ದ ಆನ್ಸರ್ ಆಫ್ ಯುಧಿಷ್ಠಿರ ಟು ದಿ ಕ್ವೆಶ್ಚನ್ ಹೂ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಹೂ ಕರೇಜ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್. ನೆಕ್ಸ್ಟ್ ಕ್ವೆಶ್ಚನ್, ಈಗ ರ್ಯಾಪಿಡ್ ಕ್ವೆಶನ್ಸ್ ಕೇಳ್ತೀನಲ್ವಾ ನಾನು ಅಲ್ವಾ. ಐ ಆಮ್ ಯಕ್ಷ, ಯು ಆರ್ ಯುಧಿಷ್ಠಿರಾಸ್. ದಟ್ ಈಸ್ ವೈ ಐ ಆಮ್ ಆಸ್ಕಿಂಗ್ ಕ್ವೆಶನ್ಸ್ ವೆರಿ ಕ್ವಿಕ್ಲಿ, ರ್ಯಾಪಿಡ್ಲಿ. ಯು ಆಲ್ಸೋ ಟ್ರೈ ಟು ಆನ್ಸರ್. ನೆಕ್ಸ್ಟ್, ವೈ ಡು ಯು ಥಿಂಕ್ ದಿ ಎಕ್ಸ್ಟ್ರಾ ಗೇವ್ ಯುಧಿಷ್ಠಿರ ಎ ಬೂನ್? ಬೂನ್ ಅಂದರೆ ವರ. ಯಾಕೆ ಯುಧಿಷ್ಠಿರನಿಗೆ ಯಕ್ಷ ಒಂದು ವರವನ್ನು ಕೊಡ್ತು? ಯಾಕೆ ವರ ಕೊಡ್ತು? ಬಿಕಾಸ್ ಯುಧಿಷ್ಠಿರ ಆನ್ಸರ್ಡ್ ಆಲ್ ದ ಕ್ವೆಶ್ಚನ್ಸ್ ಆಫ್ ಯಕ್ಷ ಇನ್ ಎ ವೆರಿ ಗುಡ್ ಅಲ್ವಾ. ಇಟ್ ವಾಸ್ ವೆರಿ ಇಂಪಾರ್ಷಿಯಲ್, ಇಸ್ಂಟ್ ಇಟ್? ದಟ್ ಈಸ್ ವೈ ಯಕ್ಷ ಗ್ರ್ಯಾಂಟೆಡ್ ಹಿಮ್ ಎ ಬೂನ್. ಬೂನ್ ಅಂದ್ರೆ ಏನಪ್ಪ? ವರ, ಬೂಂದಿಯಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 5, ವೈ ಡಿಡ್ ಯುಧಿಷ್ಠಿರ ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮಾ?
ನಕುಲನ್ ಓಕೆ ಕೇಳಿ, ವೈ ಡಿಡ್ ಯುಧಿಷ್ಠಿರ ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮ ಅಂತ ಹೇಳಿದ್ರೆ, ಯಾಕೆ ಭೀಮನ ಬದಲಾಗಿ ನಕುಲನ ಯಾಕೆ ಸೆಲೆಕ್ಟ್ ಮಾಡಿಕೊಂಡ? ವಾಪಸ್ ಬರಲಿ ಅವ್ನು, ನಕುಲ ಬೇಕು ನನಗೆ ಭೀಮನಿಗಿಂತ ಅಂತ ಯಾಕೆ ಕೇಳ್ದೆ ಅಂದರೆ, ಯುಧಿಷ್ಠಿರ ಸೆಡ್ ಐ ಆಮ್ ದ ಸನ್ ಆಫ್ ಕುಂತಿ ಅಮಂಗ್ ತ್ರೀ ಬ್ರದರ್ ಅಮಂಗ್ ತ್ರೀ ಚಿಲ್ಡ್ರನ್ ಐ ಆಮ್ ದ ಒನ್ ಹೂ ಲಿವ್ಡ್, ಸೊ ಮೈ ಮದರ್ ಕುಂತಿ ವಿಲ್ ನಾಟ್ ಬಿ ಕಂಪ್ಲೀಟ್ಲಿ ಬಿರೇವ್ಡ್, ಅವ್ರು ನಷ್ಟ ಆಗೋದಿಲ್ಲ. ಸೊ ಇನ್ ದ ಸೇಮ್ ವೇ ಅಮಂಗ್ ದ ಟೂ ಚಿಲ್ಡ್ರನ್ ಆಫ್ ಮೈ ಅನದರ್ ಮದರ್ ಮಾದ್ರಿ ಟೂ ಸನ್ಸ್ ಆರ್ ದೇರ್, ನಕುಲ ಆ್ಯಂಡ್ ಏನು ಇನ್ನೊಬ್ಬ ಸಹದೇವ. ಸೊ ಫಾರ್ ದಟ್ ಮದರ್ ಆಲ್ಸೋ ಒನ್ ಸನ್ ಶುಡ್ ಕಮ್ ಬ್ಯಾಕ್ ಟು ಲೈಫ್, ಸೊ ದಿಸ್ ಈಸ್ ಮೈ ರಿಕ್ವೆಸ್ಟ್ ಅಂತ ಹೇಳ್ತಾನೆ ಅಲ್ವಾ. ದಟ್ ಈಸ್ ವೈ ಹೀ ಚೂಸ್ ನಕುಲ, ಬಿಕಾಸ್ ಯುಧಿಷ್ಠಿರ ವಾಸ್ ವೆರಿ ಇಂಪಾರ್ಷಿಯಲ್ ಅಲ್ವಾ ಇನ್ ಇಸ್ ಜಡ್ಜ್ಮೆಂಟ್, ಅವನು ಇಂಪಾರ್ಷಿಯಲ್ ಆಗಿದ್ದರಿಂದ. ನೆಕ್ಸ್ಟು ಸಿಕ್ಸ್ತ್ ಒನ್, ಇಫ್ ಯು ವರ್ ಯುಧಿಷ್ಠಿರ ಹೌ ಮೆನಿ ಕ್ವೆಶ್ಚನ್ಸ್ ವುಡ್ ಯು ಬಿ ಏಬಲ್ ಟು ಆನ್ಸರ್, ನೀವು ಯುಧಿಷ್ಠಿರ ಆಗಿದ್ದರೆ ಎಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋಕ್ಕೆ ಸಾಧ್ಯ ಆಗ್ತಿತ್ತು ಅಂತ. ಇಟ್ ಈಸ್ ಲೆಫ್ಟ್ ಟು ಯುವರ್ ಚಾಯ್ಸ್, ಯುವರ್ ಕ್ಯಾಪಬಿಲಿಟಿ, ಯುವರ್ ಕೆಪಾಸಿಟಿ ಅಲ್ವಾ. ಓಕೆ ನೆಕ್ಸ್ಟು, ನೆಕ್ಸ್ಟ್ ಸೆವೆಂತ್ ಒನ್, ವೈ ಡಿಡ್ ಯಮ ಟೇಕ್ ದ ಫಾರ್ಮ್ ಆಫ್ ಯಕ್ಷ, ಯಮ ಯಕ್ಷನ ರೂಪದಲ್ಲಿ ಯಾಕೆ ಬಂದಿದ್ದನು? ಯಕ್ಷ ಅಂದರೆ ಕಾಣದೇ ಇರುವಂತಲ್ವಾ. ಹೀ ವಾಂಟೆಡ್ ಟು ಸೀ ಆ್ಯಂಡ್ ಟೆಸ್ಟ್ ಇಸ್ ಸನ್ ಯುಧಿಷ್ಠಿರ ಅಲ್ವಾ. ದಟ್ ಈಸ್ ವೈ ಯಕ್ಷ ಕೇಮ್, ಸಾರಿ ಯಮ ಕೇಮ್ ಇನ್ ದ ಫಾರ್ಮ್ ಆಫ್ ಯಕ್ಷ.